Hello, Snehitre. Welcome to Top Exams. Nan nimma educator Sanjeev. Snehitre, ivattu naavu area, perimeter and volume ge sambandhapatta hage complete aagirthakkanta concept anna tilkolta hogona. ಮುಖ್ಯವಾಗಿ ಈ ಒಂದು ಕಾನ್ಸೆಪ್ಟ್ಗಳ ಮೇಲೆ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಅದು ಕೂಡ ತುಂಬಾ ಟ್ವಿಸ್ಟ್ ಆಗಿರ್ತಕ್ಕಂಥ ಪ್ರಾಬ್ಲಮ್ಗಳು ಇರ್ತವೆ, ತುಂಬ ಈಸಿ ಆಗಿರ್ತಕ್ಕಂಥ ಪ್ರಾಬ್ಲಮ್ಸ್ಗಳು ಕೂಡ ಎಕ್ಸಾಮಲ್ಲಿ ಕೇಳಲಾಗುತ್ತೆ. ಒಂದು ವೇಳೆ ನಿಮಗೆ ಟ್ವಿಸ್ಟ್ ಆಗಿರ್ತಕ್ಕಂಥ ಪ್ರಾಬ್ಲಮ್ಸ್ಗಳನ್ನ ಕೇಳಿದ್ರು ಅಂತ ಹೇಳಿದ್ರೆ, ನೀವು ಯಾವ ರೀತಿಯಾಗಿ ಕಾನ್ಸೆಪ್ಟ್ ವೈಸ್ ಈಸಿಯಾಗಿ ಸೊಲ್ಯೂಷನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ಕ್ಲಾಸಿಂದ ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ನಿಮಗೆ ಬೇಸಿಕ್ ಕಾನ್ಸೆಪ್ಟಿಂದನೂ ಕೂಡ ವಿಸ್ತೀರ್ಣ, ಸುತ್ತಳತೆ ಮತ್ತು ಘನಫಲಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸಾಂಪಲ್ ವೈಸ್ ನಿಮಗೆ ಈ ಒಂದು ಸೊಲ್ಯೂಷನ್ನ ಮಾಡಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ, ಈ ಒಂದು ಕಾನ್ಸೆಪ್ಟನ್ನು ಕಂಪ್ಲೀಟ್ ಆಗಿ ತಿಳ್ಕೋಬೇಕು ಅಂತ ಹೇಳಿದ್ರೆ ಪೆನ್ ಆ್ಯಂಡ್ ಪೇಪರ್ನ ಯೂಸ್ ಮಾಡಿ, ಜೊತೆಗೆ ನಾವು ಪ್ರಾಬ್ಲಮ್ಸ್ಗಳನ್ನು ಮಾಡಿ ತೋರಿಸ್ಕೊಡ್ತೀನಿ ನಿಮಗೆ. ಆ ಒಂದು ಪ್ರಾಬ್ಲಮ್ನ ಬೇಸಿಸ್ ಮೇಲೆ ನೀವೇನು ಮಾಡಿ ಅಂತ ಹೇಳಿದ್ರೆ, ನಿಮಗೆ ಕೊಡ್ತಕ್ಕಂಥ ಕೆಲವೊಂದಿಷ್ಟು ಎಕ್ಸಾಂಪಲ್ ಪ್ರಾಬ್ಲಮ್ಸ್ಗಳನ್ನು ನೀವೇ ಮುಂಚಿತವಾಗಿ ಸಾಲ್ವ್ ಮಾಡಿ, ನಂತರ ನಾವು ಮಾಡಿರ್ತಕ್ಕಂಥ ಸೊಲ್ಯೂಷನ್ನ ಬೇಸಿಸ್ ಮೇಲೆ ನೀವು ನೋಡ್ಕೊಳ್ಳಿ, ಕ್ಯಾಲ್ಕುಲೇಷನ್ ನಿಮ್ಮದು ಸರಿಯಾಗಿತ್ತು ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ. ಇಫ್ ಇನ್ ಕೇಸ್ ನಿಮಗೆ ಆ ಒಂದು ಪ್ರಾಬ್ಲಮನ್ನು ಸೊಲ್ಯೂಷನ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅಂದರೆ, ಎಲ್ಲಿ ಮಿಸ್ಟೇಕ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಆ ಒಂದು ಪ್ರಾಬ್ಲಮ್ಸ್ಗಳನ್ನು ಸೊಲ್ಯೂಷನ್ ಮಾಡೋದನ್ನು ಪ್ರಾಪರ್ ಆಗಿ ತಿಳ್ಕೊಳ್ಳಿ. ಇಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ, ಬೇಸಿಕ್ ಇಂದನೂ ಕೂಡ ಈ ಒಂದು ಕ್ಯಾಲ್ಕುಲೇಷನ್ನ ಹೇಳ್ತಾ ಇದ್ದೀನಿ. ಸೊ ಅದರಿಂದ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಇವಾಗ ನಾವು ತಿಳ್ಕೊಳ್ತಾ ಇರ್ತಕ್ಕಂಥದ್ದು ಸ್ಕ್ವಯರ್ ಮತ್ತು ರೆಕ್ಟ್ಯಾಂಗಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾಬ್ಲಮ್ಸ್ಗಳು. ಇಲ್ಲಿ ಸ್ಕ್ವಯರ್ ಮತ್ತು ರೆಕ್ಟ್ಯಾಂಗಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾಬ್ಲಮ್ಸ್ಗಳ ಜೊತೆಗೆ ಇವೆರಡರ ಮಿಶ್ರಣದಿಂದ ನಿಮಗೆ ಪ್ರಾಬ್ಲಮ್ಸ್ಗಳನ್ನು ಕೇಳ್ತಾರೆ, ಜೊತೆಗೆ ಇವುಗಳ ಬೇಸಿಸ್ ಮೇಲೆ ವಾಲ್ಯೂಮ್ ಮೇಲೇನು ಕೂಡ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಮೊದಲನೇದಾಗಿ ಸ್ಕ್ವೇರ್ ಮೇಲ್ಗಡೆ ಈಸಿ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳ್ಬೋದು, ಅಥವಾ ರೆಕ್ಟ್ಯಾಂಗಲ್ನ ಮೇಲ್ಗಡೆ ಈಸಿ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳ್ಬೋದು. ಮೂರನೇದಾಗಿ ಇವೆರಡರ ಮಿಶ್ರಣದಿಂದ ನಿಮ್ಗೆ ಏನು ಮಾಡ್ಬೋದು ಅಂತ ಹೇಳಿದ್ರೆ ಪ್ರಾಬ್ಲಮನ್ನು ಕೊಡ್ಬೋದು, ಅಂದರೆ ಸ್ಕ್ವೇರ್ ಮತ್ತು ರೆಕ್ಟ್ಯಾಂಗಲ್ ಇವೆರಡನ್ನೂ ಕೂಡ ಮಿಕ್ಸ್ ಮಾಡಿಬಿಟ್ಟು ಪ್ರಾಬ್ಲಮನ್ನು ಕೇಳ್ಬೋದು, ಅಥವಾ ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಾಲ್ಯೂಮ್ ಬೇಸಿಸ್ ಮೇಲೆ ಪ್ರಾಬ್ಲಮ್ಸ್ಗಳನ್ನು ಕೇಳ್ಬೋದು. ಅಂದರೆ ಇಲ್ಲಿ ಒಟ್ಟು ನಿಮಗೆ ನಾಲ್ಕು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪ್ರಾಬ್ಲಮ್ಸ್ಗಳನ್ನು ಕೇಳ್ತಾರೆ, ಅಂದರೆ ಈ ಒಂದು ಬೇಸಿಸ್ ಮೇಲೆ ಪ್ರಾಬ್ಲಮ್ಸ್ಗಳನ್ನು ಕೇಳ್ತಾರೆ. ಸೊ ಅದರಿಂದ ಬೇಸಿಕ್ ಕಾನ್ಸೆಪ್ಟನ್ನು ನೀಟಾಗಿ ಅರ್ಥ ಮಾಡಿಕೊಂಡ್ರೆ, ಅಂದರೆ ಎಂಥ ಪ್ರಾಬ್ಲಮ್ ಕೊಟ್ಟರೂ ಕೂಡ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಬನ್ನಿ ಹಾಗಿದ್ರೆ ಈ ಒಂದು ಸೊಲ್ಯೂಷನ್ನ ಯಾವ ರೀತಿಯಾಗಿ ಮಾಡೋದು, ಏನೇನು ಈ ಒಂದು ಕಾನ್ಸೆಪ್ಟ್ಗಳಿದ್ದಾವೆ ಅಂತ ನೋಡೋಣ. ನಿಮಗೆ ಇಲ್ಲಿ ಕಾಣಿಸ್ತಿರ್ತಕ್ಕಂಥ ಈ ಒಂದು ಪಿಕ್ಚರ್ ಏನಿದೆ, ಇದನ್ನು ನಾವು ಏನಂತ ಕರಿಬೋದು ಅಂತ ಹೇಳಿದ್ರೆ ಸ್ಕ್ವಯರ್ ಅಂತ ಕರಿಬೋದು, ಇದನ್ನು ಕನ್ನಡದಲ್ಲಿ ನಾವು ಚೌಕ ಅಂತ ಕರಿಬೋದು. ಸೊ ಈ ಒಂದು ಚೌಕಕ್ಕೆ ನಾಲ್ಕು ಬಾಹುಗಳಿರ್ತವೆ. ಬಾಹು ಅಂತ ಹೇಳಿದ್ರೆ ಒನ್ ಸೈಡ್ ಏನು ಕಾಣಿಸ್ತಾ ಇದೆ, ಈ ಒಂದು ಸೈಡನ್ನು ನಾವೇನಂತ ಕರಿಬೋದು ಅಂತ ಹೇಳಿದ್ರೆ ಬಾಹು ಅಂತ ಕರಿಬೋದು, ಅಥವಾ ಒಂದು ಸೈಡ್ ಅಂತ ಕರಿಬೋದು. ಸೊ ಈ ಒಂದು ಸೈಡ್ನ ಮೆಜರ್ಮೆಂಟ್ ಏನಿರುತ್ತೆ, ಇದೇ ರೀತಿಯಾಗಿ ನಾಲ್ಕು ಕಡೆಗೂ ಕೂಡ ಸೇಮ್ ಆಗಿರ್ತಕ್ಕಂಥ ಮೆಜರ್ಮೆಂಟ್ ಇತ್ತು ಅಂತ ಹೇಳಿದ್ರೆ ಅದನ್ನು ನಾವು ಸ್ಕ್ವಯರ್ ಅಂತ ಕರಿಬೋದು, ಅಥವಾ ಚೌಕ ಅಂತ ಕರಿಬೋದು. ಮೊದಲನೇದಾಗಿ ಏನಂತ ಕರಿಬೇಕು, ಈ ಒಂದು ಪಿಕ್ಚರನ್ನು ನಾವು ಸ್ಕ್ವಯರ್ ಅಥವಾ ಇದನ್ನು ಚೌಕ ಅಂತ ಕರಿಬೋದು. ಸ್ಕ್ವಯರ್ ಆರ್ ಚೌಕ. ಈ ಒಂದು ಪಾರ್ಟ್ ಏನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ರೆಡ್ ಬಾರ್ಡ್ರಲ್ಲಿ ಕಾಣಿಸ್ತಾ ಇರತಕ್ಕಂಥ ಸಿಂಗಲ್ ರೆಡ್ ಸೈಡ್ ಏನಿದೆ, ಸೊ ಇದನ್ನು ನಾವು ಸೈಡ್ ಅಂತ ಕರಿಬೋದು, ಅಥವಾ ಇದನ್ನು ನಾವು ಬಾಹು ಅಂತಲೂ ಕೂಡ ಕರಿಬೋದು. ಐ ಹೋಪ್ ನಿಮಗೆ ಫಸ್ಟ್ ಪಾರ್ಟ್ ಗೊತ್ತಾಗಿದೆ. ಓವರ್ಆಲ್ ಒಂದು ಸ್ಕ್ವಯರ್ಗೆ ನಾಲ್ಕು ಭಾಗಗಳಿರ್ತವೆ, ಅಥವಾ ಫೋರ್ ಪಾರ್ಟ್ಗಳಿರ್ತವೆ. ಸೊ ಅದನ್ನು ಒಂದೊಂದಾಗಿ ನೋಡ್ಕೊಳ್ತಾ ಬನ್ನಿ. ಸೊ ಎರಡನೇ ಪಾರ್ಟ್ ಅಂತ ಹೇಳಿದ್ರೆ, ಈ ಒಂದು ಸೈಡ್ ಏನಾಗಿರುತ್ತೆ, ನಾಲ್ಕು ಕಡೆನೂ ಕೂಡ ಸುತ್ತುವರೆದಿತ್ತು ಅಂತ ಹೇಳಿದ್ರೆ ಈ ಒಂದು ಪಾರ್ಟನ್ನು ನಾವೇನಂತ ಕರಿಬೋದು ಅಂತ ಹೇಳಿದ್ರೆ ಇದನ್ನು ನಾವು ಪೆರಿಮೀಟರ್ ಅಂತ ಕರಿಬೋದು. ಓಕೆ, ಪೆರಿಮೀಟರ್ ಅಂತ ಕರಿಬೋದು. ಸೊ ಪೆರಿಮೀಟರ್ ಅಂತ ಹೇಳಿದ್ರೆ ಅರ್ಥಾತ್ ಇದನ್ನು ಕನ್ನಡದಲ್ಲಿ ನಾವು ಪರಿಧಿ ಅಂತ ಕರಿತೀವಿ, ಅಥವಾ ಇದನ್ನು ನಾವು ಸುತ್ತಳತೆ ಅಂತಲೂ ಕೂಡ ಕರಿಬೋದು. ಓಕೆ, ಸುತ್ತಳತೆ. ಅಥವಾ ನಿಮಗೆ ಎಕ್ಸಾಂಪಲ್ ಹೇಳೋದಾದರೆ, ಒಂದು ಹೊಲದ ಸುತ್ತ ಇರತಕ್ಕಂಥ ಏನು ಬೇಲಿ ಏನು ಕಾಣುತ್ತೆ, ಸೊ ಅದನ್ನು ನಾವೇನಂತ ಕರಿಬೋದು, ಇದರಲ್ಲಿ ಪರಿಧಿ ಅಥವಾ ಸುತ್ತಳತೆ ಅಂತ ಕರಿಬೋದು. ಹಾಗೆ ಮೂರನೇ ಪಾರ್ಟ್ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಅಕ್ವೈರ್ ಆಗಿರುತ್ತೆ, ಅಂದರೆ ಈ ಒಂದು ಪಾರ್ಟ್ ಏನಿರುತ್ತಲ್ವ, ಇದೊಂದು ಫುಲ್ ಪಾರ್ಟ್ ಅಕ್ವೈರ್ ಆಗಿತ್ತು ಅಂತ ಹೇಳಿದ್ರೆ ಇದನ್ನು ನಾವೇನಂತ ಕರಿಬೋದು ಅಂತ ಹೇಳಿದ್ರೆ ಇದನ್ನು ನಾವು ಏರಿಯಾ ಅಂತ ಕರಿಬೋದು. ಮೂರನೇ ಪಾರ್ಟ್ ಯಾವುದು ಹಾಗಾದರೆ ಏರಿಯಾ. ಸೊ ಏರಿಯಾನ ಕನ್ನಡದಲ್ಲಿ ನಾವೇನಂತ ಕರಿಬೋದು ಅಂತ ಹೇಳಿದ್ರೆ ವಿಸ್ತೀರ್ಣ ಅಂತಲೂ ಕೂಡ ಕರಿಬೋದು, ಅಥವಾ ಇದನ್ನು ನಾವು ಕ್ಷೇತ್ರ ಫಲ ಅಂತಲೂ ಕೂಡ ಕರಿಬೋದು. ಕ್ಷೇತ್ರ ಫಲ. ಓಕೆ, ಸೊ ಹೀಗೆ ಇಲ್ಲಿ ನಿಮಗೆ ನಾಲ್ಕು ಪಾರ್ಟ್ಗಳನ್ನು ನಿಮಗೆ ತಿಳಿಸೋದಾದರೆ ಫೈನಲಿ ಇನ್ನೂ ಒಂದು ಪಾರ್ಟ್ ಬ್ಯಾಲೆನ್ಸ್ ಇದೆ. ಅದು ಯಾವುದು ಅಂತ ಹೇಳಿದ್ರೆ ಮೋರ್ ಎವರ್ ನೀವು ಇದನ್ನು ಗೆಸ್ ಮಾಡಿರ್ಬೋದು, ಇದು ಡಯಾಗ್ನಲ್. ಸೊ ಈ ರೀತಿಯಾಗಿ ನಿಮಗೆ ನಡುಮಧ್ಯಭಾಗದಲ್ಲಿ ಸೀಳತಕ್ಕಂತಹ ಪಾರ್ಟನ್ನು ನಿಮಗೆ ಏನಂತ ಕರೀತಾರೆ, ಇದನ್ನು ನಾವು ಡಯಾಗ್ನಲ್ ಅಂತ ಕರಿಬೋದು. ನಿಮಗೆ ಕ್ರಾಸ್ ಕ್ವೆಶನ್ ಕೂಡ ಮಾಡ್ಬೋದು, ಒಂದು ಸ್ಕ್ವಯರಲ್ಲಿ ಎಷ್ಟು ಡಯಾಗ್ನಲ್ಸ್ಗಳನ್ನು ಎಳಿಬಹುದು ಅಂತ ಹೇಳ್ಬಿಟ್ಟು. ಒಂದು ಸ್ಕ್ವಯರಲ್ಲಿ ನಾವು ಎರಡು ಡಯಾಗ್ನಲ್ಸ್ಗಳನ್ನು ಎಳಿಬೋದು, ಅಂದರೆ
ರೈಟ್ ಇಂದ ಲೆಫ್ಟಿಗೆ ಒಂದು ಅಂದರೆ ಬಾಟಮ್ ಇಂದ ಟಾಪಿಗೆ ಒಂದು, ಇನ್ನೊಂದು ಅಂದರೆ ರೈಟ್ ಟು ಲೆಫ್ಟ್ ಸೈಡ್ಗೆ, ಆಮೇಲೆ ಲೆಫ್ಟ್ ಟು ರೈಟ್ ಸೈಡ್ಗೂ ಕೂಡ ನಾವು ಎಳಿಬೋದು. ಈ ರೀತಿಯಾಗಿ ನಾವು ಒಂದು ಸ್ಕ್ವಯರ್ಗೆ ಎರಡು ಡಯಾಗ್ನಲ್ಸ್ಗಳನ್ನು ಎಳಿಬೋದು. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೂಡ ನಿಮಗೆ ಕೇಳ್ಬೋದಾಗಿರುತ್ತೆ. ಓಕೆ, ಇದರ ಜೊತೆಗೆ ಈ ಒಂದು ಸ್ಕ್ವಯರಲ್ಲಿ ಇರ್ತಕ್ಕಂಥ ನಾಲ್ಕು ಪಾರ್ಟಲ್ಲಿ ನೋಡಿ, ಸೈಡ್ಗಿಂತನೂ ಕೂಡ ಡಯಾಗ್ನಲ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಜಾಸ್ತಿ ಇರುತ್ತೆ. ಸೈಡಿಗಿಂತನೂ ಡಯಾಗ್ನಲ್ ಜಾಸ್ತಿ ಇರುತ್ತೆ, ಡಯಾಗ್ನಲ್ಗಿಂತನೂ ಕೂಡ ಪೆರಿಮೀಟರ್ ಜಾಸ್ತಿ ಇರುತ್ತೆ. ಸೊ ಇವು ಕೂಡ ಒನ್ ಬೈ ಒನ್ ಗೊತ್ತಿರಬೇಕು. ಡಯಾಗ್ನಲ್ ಪೆರಿಮೀಟರ್ಗಿಂತನೂ ಕೂಡ ಕಡಿಮೆ ಇರುತ್ತೆ, ಈ ಒಂದು ಸೈಡ್ಗಿಂತ ಜಾಸ್ತಿ ಇರುತ್ತೆ. ಓಕೆ, ಐ ಹೋಪ್ ನಿಮಗೆ ಈ ಒಂದೆಲ್ಲ ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗಿದೆ. ಇದನ್ನು ನಾವೇನಂತ ಕರಿತೀವಿ, ಡಯಾಗ್ನಲ್, ಫೋರ್ತ್ ಪಾರ್ಟ್ ಅಲ್ವಾ ಇದು. ಸೊ ಇದನ್ನು ನಾವು ಡಯಾಗ್ನಲ್ ನಲ್ ಅಂತ ಕರಿತೀವಿ. ಕನ್ನಡದಲ್ಲಿ ಇದನ್ನು ನಾವು ಕರ್ಣೀಯ ಅಂತ ಕರಿಬೋದು. ಐ ಹೋಪ್ ನಿಮಗೆ ಫೋರ್ ಪಾರ್ಟ್ಗಳು ಕ್ಲಿಯರ್ ಆಗಿ ಅರ್ಥ ಆಗಿದೆ. ಈಗ ನಾವು ಈ ಫೋರ್ ಪಾರ್ಟ್ಗಳಲ್ಲಿ ಯಾವುದೇ ಒಂದು ಪಾರ್ಟನ್ನು ನಮಗೆ ಎಕ್ಸಾಮಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಉಳಿದಿರತಕ್ಕಂಥ ಮೂರು ಪಾರ್ಟ್ಗಳನ್ನು ಕಂಡುಹಿಡಿಬೋದು. ಎಕ್ಸಾಂಪಲ್ ಅಂತ ಹೇಳಿದ್ರೆ ನಮಗೆ ಒಂದು ಪ್ರಾಬ್ಲಮ್ಮಲ್ಲಿ ಬಾಹುವನ್ನು ಕೊಟ್ಟಿದ್ದಾರೆ ಅಥವಾ ಒಂದು ಸೈಡನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವು ಪೆರಿಮೀಟರ್ನ ಕಂಡುಹಿಡಿಬೋದು ಅಥವಾ ಕ್ಷೇತ್ರಫಲವನ್ನು ಕಂಡುಹಿಡಿಬೋದು ಅಥವಾ ಕರ್ಣೀಯವನ್ನು ಬೇಕಾದ್ರೂ ಕೂಡ ಕಂಡುಹಿಡಿಬೋದು. ಸೊ ಅದು ಹೇಗೆ ಅಂತ ಹೇಳಿಬಿಟ್ಟು ನೋಡೋಣ. ಮೊದಲನೇದಾಗಿ ನಿಮಗೆ ಒಂದು ಸೈಡ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ. ಎಕ್ಸಾಂಪಲ್ನ ನಾನು ತೊಗೊಳ್ಳೋದಾದರೆ ಒಂದು ಪ್ರಾಬ್ಲಮ್ ಇದು, ಎಕ್ಸಾಂಪಲ್ ಪ್ರಾಬ್ಲಮ್ ನಿಮಗೆ ಕೊಡ್ತಾ ಇರತಕ್ಕಂಥದ್ದು. ಈ ಒಂದು ಪ್ರಾಬ್ಲಮ್ಮಲ್ಲಿ ಇಲ್ಲಿ ನಿಮಗೆ ಒಂದು ಸೈಡ್ ಏನಿದೆ ಅಂದರೆ ಒಂದು ಭಾಗ ಏನಾಗಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎಯಿಂದ ಬಿಗೆ ಇರತಕ್ಕಂಥ ಭಾಗವನ್ನು ಅಥವಾ ಒಂದು ಬಾಹುವನ್ನು 4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ಸೊ ಒಂದು ಪಾರ್ಟ್ 4 ಸೆಂಟಿಮೀಟರ್ ಇದ್ದರೆ ನಮಗೆ ಈಗ ಕ್ವಶನ್ ಏನು ಕೇಳ್ತಾರೆ ಅಂತ ಹೇಳಿದ್ರೆ ಮೊದಲನೇದಾಗಿ ಕೇಳ್ತಕ್ಕಂಥ ಇಲ್ಲಿ ಎರಡನೇ ಪಾರ್ಟನ್ನು ಕೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಪೆರಿಮೀಟರ್ನ ಕೇಳ್ಬೋದು, ಮೂರನೇ ಪಾರ್ಟ್ ಯಾವುದು ಏರಿಯಾನ ಕೇಳ್ಬೋದು, ನಾಲ್ಕನೇ ಪಾರ್ಟ್ ಯಾವುದು ಡಯಾಗ್ನಲ್ನ ಕೇಳ್ಬೋದು. ಸೊ ಇನ್ನು ಮೂರು ವಿಷಯಗಳ ಮೇಲೆ ಕ್ವಶನನ್ನು ಕೇಳ್ಬೋದು. ಸೊ ಸಪೋಸ್ ನಮಗೆ ಪೆರಿಮೀಟರ್ ಕೇಳಿದ್ದಾರೆ ಅಂತ ತಿಳ್ಕೊಳ್ಳಿ. ಸೊ ಪೆರಿಮೀಟರ್ ಕೇಳಿದ್ದಾರೆ ಅಂತ ಹೇಳಿದ್ರೆ ಒಂದು ಸೈಡ್ 4 ಸೆಂಟಿಮೀಟರ್ ಇರುತ್ತೆ ಅಂತ ಹೇಳಿದ್ರೆ ನಾಲ್ಕು ಸೈಡ್ಗಳು ಕೂಡ ಸೇಮ್ ಇರೋದ್ರಿಂದ ನಾವೇನಂತ ಕನ್ಸಿಡರ್ ಮಾಡ್ಬೋದು, ಇದು ಕೂಡ 4 ಸೆಂಟಿಮೀಟರ್ನ ಕನ್ಸಿಡರ್ ಮಾಡೋದು, ಇದು ಕೂಡ 4 ಸೆಂಟಿಮೀಟರ್, ಇದು ಕೂಡ 4 ಸೆಂಟಿಮೀಟರ್. ಅಂದರೆ ಒಂದು ಚೌಕದಲ್ಲಿ ನಾಲ್ಕು ಬಾಹುಗಳ ವಿಸ್ತೀರ್ಣದ ಮೆಜರ್ಮೆಂಟ್ ಏನಾಗಿರುತ್ತೆ ಒಂದೇ ಆಗಿರುತ್ತೆ. ಸೊ ಅದು 4 ಸೆಂಟಿಮೀಟರ್ ಇದ್ದರೆ ಎಲ್ಲವೂ ಕೂಡ 4 ಸೆಂಟಿಮೀಟರ್. ಅದರಿಂದ ನಾವು ನಾಲ್ಕು ಸೈಡ್ಗಳನ್ನು ತೊಗೊಳ್ತಾ ಇದ್ದೀವಿ. ಸೊ ಅಲ್ಲಿಗೆ ಸೈಡಲ್ಲಿ ಒಂದು ಸೈಡ್ ತೊಗೊಂಡಿದ್ದೀವಿ, ಇಂಟು 4 ಸೈಡ್ಸ್, ಎಷ್ಟು ನಾಲ್ಕು ಸೈಡ್ಗಳಾಗ್ತವೆ. ಅದಕ್ಕೋಸ್ಕರ ಸೈಡ್ನ ಒಂದು ಮೆಜರ್ಮೆಂಟ್ ಏನಿದೆ 4 ಸೆಂಟಿಮೀಟರ್ ಇದೆ. ಎಷ್ಟು ಸೈಡ್ಸ್ಗಳಿದ್ದಾವೆ, ನಾಲ್ಕು ಸೈಡ್ಸ್ಗಳು, ಅಲ್ಲಿಗೆ 4 4 16 ಸೆಂಟಿಮೀಟರ್ ಆಗಿರುತ್ತೆ. ಹಾಗಾದರೆ 4 ಸೆಂಟಿಮೀಟರ್ ಬಾಹುವುಳ್ಳ ಒಂದು ಚೌಕದ ಪೆರಿಮೀಟರ್ನ ಸುತ್ತ ಪೆರಿಮೀಟರ್ ಎಷ್ಟಾಗಿರುತ್ತೆ, 16 ಸೆಂಟಿಮೀಟರ್ ಆಗಿರುತ್ತೆ. ಐ ಹೋಪ್ ನಿಮಗೆ ಕ್ಲಿಯರ್ ಆಗಿದೆ. ಈಗ ನಾವು ಮೂರನೆಯ ಒಂದು ಭಾಗವನ್ನು ನೋಡೋಣ. ಅದು ಯಾವುದು ಅಂತ ಹೇಳಿದ್ರೆ ಏರಿಯಾ, ರೈಟ್. ಏರಿಯಾ ಏರಿಯಾನ ಕಂಡುಹಿಡಿಬೇಕಂದ್ರೂ ಕೂಡ ಅಷ್ಟೇ ಈಸಿ ಆಗಿರುತ್ತೆ. ಸೊ ಏರಿಯಾ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ಏನು ಅಂತ ಹೇಳಿದ್ರೆ ಸೈಡ್ ಸ್ಕ್ವಯರ್ ಅಂತ ನಾವು ಯೂಸ್ ಮಾಡ್ಬೋದು, ಸೈಡ್ ಸ್ಕ್ವಯರ್ ಆರ್ ಎ ಸ್ಕ್ವಯರ್ ಅಂತ ಯೂಸ್ ಮಾಡ್ಬೋದು. ಎ ಸ್ಕ್ವಯರ್ ಅಂತ ಹೇಳಿದರೆ ಏನು ಅಂತ ಹೇಳಿದ್ರೆ ಒಂದು ಸೈಡ್ನ ಏನು ಮೆಜರ್ಮೆಂಟ್ ಇರುತ್ತೆ ಅದು. ಎ ಈಸ್ ಈಕ್ವಲ್ ಟು ಒಂದು ಸೈಡ್ನ ಮೆಜರ್ಮೆಂಟ್ ಅಂತ ಹೇಳಿದ್ರೆ 4 ಆಗಿರುತ್ತೆ, ಅಲ್ಲಿಗೆ 4 ಸ್ಕ್ವಯರ್. 4 ಸ್ಕ್ವಯರ್ ಅಂತ ಹೇಳಿದ್ರೆ ಇದನ್ನು ಡಬಲ್ ಟೈಮ್ ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. 4 × 4 ಮಾಡಿದಾಗ ನಮಗೆ ಸಿಕ್ತಕ್ಕಂಥ ವ್ಯಾಲ್ಯೂ ಎಷ್ಟು, 4 × 4 = 16 ಸ್ಕ್ವಯರ್ ಸೆಂಟಿಮೀಟರ್. ಅಥವಾ ಇದನ್ನು ನಾವು ಬರೀಬೇಕಾದ್ರೆ ಹೀಗೂ ಕೂಡ ಬರೀಬೋದು. ಹೇಗೆ ಅಂತ ಹೇಳಿದ್ರೆ 16 ಸೆಂಟಿಮೀಟರ್ ಸ್ಕ್ವಯರ್, ಬಟ್ ಇದನ್ನು ಓದಬೇಕಾದ್ರೆ ಪ್ರಾಪರ್ ಆಗಿ ಓದೋದಾದರೆ 16 ಸ್ಕ್ವಯರ್ ಸೆಂಟಿಮೀಟರ್ ಅಂತ ಓದಬೇಕು. ಓಕೆ, ಐ ಹೋಪ್ ನಿಮಗೆ ಕ್ಲಿಯರ್ ಆಗಿದೆ. ಇದರ ಜೊತೆಗೆ ನೀವು ಅರ್ಥ ಮಾಡ್ಕೊಳ್ಳಿ, ಪೆರಿಮೀಟರ್ ಕೊಟ್ಟಾಗಲೂ ಕೂಡ ಸೆಂಟಿಮೀಟ್ರೇ ಇರುತ್ತೆ, ಸೈಡ್ ಕೊಟ್ಟಾಗಲೂ ಕೂಡ ಸೆಂಟಿಮೀಟರ್ ಇರುತ್ತೆ, ಡಯಾಗ್ನಲ್ ಕೊಟ್ಟಾಗಲೂ ಕೂಡ ಸೆಂಟಿಮೀಟರ್ ಇರುತ್ತೆ. ಆದರೆ ಏರಿಯಾನ ಕ್ಯಾಲ್ಕುಲೇಟ್ ಮಾಡಿದಾಗ ಮಾತ್ರ ನಮಗೆ ಸಿಗ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಸ್ಕ್ವಯರ್ ಸೆಂಟಿಮೀಟರ್ ಅಥವಾ ಸ್ಕ್ವಯರ್ ಮೀಟರ್ ಆಗಿರುತ್ತೆ. ಸೊ ಇದು ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಐ ಹೋಪ್ ನಿಮಗೆ ಈ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ. ಹಾಗೆ ಫೋರ್ತ್ ಪಾರ್ಟನ್ನು ನಾವು ಕಂಡುಹಿಡಿಯೋದಾದರೆ ಅದು ಏನು ಅಂತ ಹೇಳಿದ್ರೆ ಡಯಾಗ್ನಲ್ನ ಕಂಡುಹಿಡಿಬೇಕು. ಸೊ ಡಯಾಗ್ನಲ್ನ ನಾವು ಕಂಡುಹಿಡಿಬೇಕಾದ್ರೆ ಯೂಸ್ ಮಾಡ್ತಕ್ಕಂಥ ಫಾರ್ಮುಲಾ ಯಾವುದು ಅಂತ ಹೇಳಿದ್ರೆ ಜಸ್ಟ್ ನೀವು ಇದನ್ನು ಯೂಸ್ ಮಾಡಿ, ಡಯಾಗ್ನಲ್ ಈಸ್ ಈಕ್ವಲ್ ಟು √2 × ಸೈಡ್ ಅಂತ ಯೂಸ್ ಮಾಡ್ಬೋದು. √2 × ಸೈಡ್ ಫಾರ್ಮುಲಾನ
ಯೂಸ್ ಮಾಡ್ಬೋದು. ರೂಟ್ ಟೂ ಅಂತ ಹೇಳಿದರೆ ಏನು ವ್ಯಾಲ್ಯೂ ಅಂತ ಹೇಳಿದ್ರೆ 1.414 ಆಗಿರುತ್ತೆ ಇಂಟು ಸೈಡ್ನ ವ್ಯಾಲ್ಯೂ ಎಷ್ಟಿದೆ 4 ಸೆಂಟಿಮೀಟರ್ ಇದೆ, ಸೊ ಅದಕ್ಕೆ 4 ಸೆಂಟಿಮೀಟರ್ನ ಯೂಸ್ ಮಾಡಿ. ಇವೆರಡನ್ನೂ ಕೂಡ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. 4 4s 16, ಅಲ್ಲಿಗೆ 6ನ್ನು ಯೂಸ್ ಮಾಡಿ. 4 1s 4 ಆಗಿರುತ್ತೆ, ಅಲ್ಲಿಗೆ ಒಂದು ಆ್ಯಡ್ ಮಾಡಿದರೆ 5. ನೆಕ್ಸ್ಟು 4 4s 16, ಅಗೇನ್ ನಿಮಗೆ ಏನು ಮಾಡಬೇಕು, ಅಲ್ಲಿಗೆ 16ಗೆ 6ನ್ನು ಯೂಸ್ ಮಾಡಿ, ಅಗೇನ್ 1 ಕ್ಯಾರಿ. 4 1s 4 1 5, ಸೊ ಅಲ್ಲಿಗೆ ಓವರ್ ಆಲ್ ಆಗಿ ಏನಾಗುತ್ತೆ 5 6 5 6 ಅಂತ ಬಂದಿದೆ. ಸೊ ಈಗ ನಾವು ಇದನ್ನು ಪಾಯಿಂಟ್ ಇಡೋದಾದರೆ, ಸೊ ಪಾಯಿಂಟ್ ಆದಮೇಲೆ ಎಷ್ಟು ಡಿಜಿಟ್ಸ್ಗಳಿದ್ದಾವೆ, 3 ಡಿಜಿಟ್ಸ್ಗಳಿದ್ದಾವೆ. ಸೊ ಅಲ್ಲಿಗೆ 1 2 3 ಆದಮೇಲೆ ನಾವೇನು ಮಾಡೋಣ, ಪಾಯಿಂಟ್ ಇಡೋಣ, ಅಲ್ಲಿಗೆ 5.656 ಸೆಂಟಿಮೀಟರ್ ಆಗಿರುತ್ತೆ. ಐ ಹೋಪ್ ನಿಮಗೆ ಈ ಒಂದು ಕ್ಯಾಲ್ಕುಲೇಷನ್ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ಈಗ ನಾವು ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಇದೇ ಒಂದು ಪ್ರಾಬ್ಲಮ್ಗಳನ್ನು ನಿಮಗೆ ನಾನು ನಿಮಗೆ ಒಂದು ಮೆಷರ್ಮೆಂಟನ್ನು ಕೊಟ್ಟಿರ್ತೀನಿ, ಅದಕ್ಕೆ ನೀವು ಆನ್ಸರ್ನ ರೆಡಿ ಮಾಡಿ. ಸೊ ಅದು ಏನು ಅಂತ ಹೇಳಿದ್ರೆ, 5 ಸೆಂಟಿಮೀಟರ್ ಏನಾಗಿದೆ ಅಂತ ಹೇಳಿದ್ರೆ ಒಂದು ಸೈಡ್ ಇದೆ ಅಂತ ತಿಳ್ಕೊಳ್ಳೋ. ಒಂದು ಸೈಡ್ ಎಷ್ಟಿದೆ, 5 ಸೆಂಟಿಮೀಟರ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಇದಕ್ಕೆ ನಾವು ಏನಾದರೂ ಕ್ಯಾಲ್ಕುಲೇಷನ್ ಮಾಡಿದರೆ ಆನ್ಸರ್ ಏನೇನು ಬರುತ್ತೆ ಅಂತ ಹೇಳ್ಬಿಟ್ಟು ಕಂಡುಹಿಡಿದ್ಬಿಟ್ಟು ತಿಳಿಸಿ. ಓಕೆ, ನಾನು ನಿಮಗೆ ಇದರ ಒಂದು ಆನ್ಸರ್ನ ಕೂಡ ನಾನು ನಿಮಗೆ ಮಾಡಿ ತೋರಿಸ್ತೀನಿ, ಆದರೆ ನೀವು ಈ ಕ್ಯಾಲ್ಕುಲೇಷನ್ನ ನೀವೇ ಖುದ್ದಾಗಿ ಮಾಡಿ ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ಮಾಡಿ. ಈಗ ಒಂದು ಸೈಡ್ ಎಷ್ಟಿದೆ ಅಂತ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ, ಒಂದು ಸೈಡ್ ಅಂತ ಹೇಳಿದ್ರೆ 5 ಸೆಂಟಿಮೀಟರ್ ಇದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಈ 5 ಸೆಂಟಿಮೀಟರ್ ಒಂದು ಸೈಡ್ ಇದೆ ಅಂತ ಹೇಳಿದ್ರೆ ನೀವು ಮೊದಲನೇದಾಗಿ ಏನು ಕಂಡುಹಿಡಿತೀರಾ ಅಂತ ಹೇಳಿದ್ರೆ ನೋಡಿ, 4 ಪಾರ್ಟಲ್ಲಿ ಒಂದು ಪಾರ್ಟನ್ನು ನಾನು ನಿಮ್ಗೆ ಇವಾಗ ಕೊಟ್ಟಿದ್ದೀನಿ, ಇನ್ನು ಉಳಿದಿರ್ತಕ್ಕಂಥ 3 ಪಾರ್ಟ್ಗಳನ್ನು ನೀವೇನು ಮಾಡಬೇಕು ಇವಾಗ ಕಂಡುಹಿಡಿಬೇಕು. ಈಗ ಫಸ್ಟ್ ಒನ್ ಯಾವುದು ಅಂತ ಹೇಳಿದ್ರೆ, ಈಗ ಇದರಲ್ಲಿ ಪೆರಿಮೀಟರ್. ಸೊ ಪೆರಿಮೀಟರ್ನ ಕಂಡುಹಿಡಿಬೇಕಾದ್ರೆ ನೀವೇನು ಮಾಡಿ ಅಂತ ಹೇಳಿದ್ರೆ, ಪೆರಿಮೀಟರ್ ಈಸ್ ಈಕ್ವಲ್ ಟು 4 × ಸೈಡ್ ಫಾರ್ಮುಲನ ಯೂಸ್ ಮಾಡಿ. 4 × ಸೈಡ್ ಅಂತ ಹೇಳಿದ್ರೆ 4ಗೆ 4 ಇರ್ತೀರ, ಸೈಡ್ ಎಷ್ಟಿದೆ 5 ಸೆಂಟಿಮೀಟರ್ ಇದೆ, ಸೊ ಅಲ್ಲಿಗೆ 5 ಸೆಂಟಿಮೀಟರ್. 4 5s ಎಷ್ಟಾಗುತ್ತೆ, 20 ಸೆಂಟಿಮೀಟರ್ ಆಗಿರುತ್ತೆ. ಸೊ ಇದು 20 ಸೆಂಟಿಮೀಟರ್ ಏನಾಗಿದೆ, ಪೆರಿಮೀಟರ್ ಆಗಿರುತ್ತೆ, ಅಥವಾ ಸುತ್ತಳತೆ ಅಥವಾ ಪರಿಧಿ ಆಗಿರುತ್ತೆ. ಸೊ ಎರಡನೇ ಕ್ಯಾಲ್ಕುಲೇಷನ್ ಯಾವುದು ಅಂತ ಹೇಳಿದ್ರೆ, ಏರಿಯಾ. ಸೊ ಏರಿಯಾನ ಕಂಡುಹಿಡಿತೀರಾ ಅಂತ ಹೇಳಿದ್ರೆ, ಏರಿಯಾ ಕಂಡುಹಿಡಿಯೋದಕ್ಕೆ ಯೂಸ್ ಮಾಡ್ತಕ್ಕಂಥ ಫಾರ್ಮುಲಾ ಅಂತ ಹೇಳಿದ್ರೆ, ಎ ಸ್ಕ್ವಯರ್ ಆರ್ ಸೈಡ್ ಸ್ಕ್ವಯರ್ ಅಂತ ಹೇಳ್ಬೋದು, ಸೈಡ್ ಸ್ಕ್ವಯರ್. ಸೊ ಅಲ್ಲಿಗೆ ಒಂದು ಸೈಡ್ ಎಷ್ಟಿದೆ, 5 ಸೆಂಟಿಮೀಟರ್ ಒಂದು ಸೈಡ್ ಇದೆ, ಸೊ ಅಲ್ಲಿಗೆ 5 ಸ್ಕ್ವಯರ್ ಅಂತ ಯೂಸ್ ಮಾಡ್ಬೋದು, ಆರ್ 5 × 5 ಯೂಸ್ ಮಾಡ್ಬೋದು. ಸೊ ಅಲ್ಲಿಗೆ 5 5s ಎಷ್ಟಾಗುತ್ತೆ, 25. ಇದರ ಮುಂದುಗಡೆ ನಿಮಗೇನಾದ್ರೂ ಕೂಡ ಇಲ್ಲಿ ಯೂಸ್ ಮಾಡಬೇಕಾದ್ರೆ ನೋಡಿ, 25 ಸ್ಕ್ವಯರ್ ಸೆಂಟಿಮೀಟರ್ ಅಂತಲೇ ಯೂಸ್ ಮಾಡಬೇಕು. ಇದು ನಿಮಗೆ ನೆನಪಿರಲಿ. ಆಪ್ಷನಲ್ಲಿ ಸಮ್ ಟೈಮ್ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ, 25 ಸೆಂಟಿಮೀಟರ್ ಅಂತಲೂ ಕೂಡ ಕೊಟ್ಟಿರ್ಬೋದು. ಬಟ್ ಇಲ್ಲಿ 25 ಸೆಂಟಿಮೀಟರ್ ಅಂತ ಏನಾದರೂ ನಿಮಗೆ ಆಪ್ಷನಲ್ಲಿ ಇತ್ತು ಸಮ್ ಟೈಮ್ ಕ್ಯಾಲ್ಕುಲೇಷನ್ ಒಳಗಡೆ, ಅಂದರೆ ಬೇರೆ ಪ್ರಾಬ್ಲಮಲ್ಲಿ ಆಗಿರ್ಬೋದು, ಈ ರೀತಿ ಇತ್ತು ಸೆಂಟಿಮೀಟರ್ ಅಷ್ಟೇ ಇತ್ತು ಅಂತ ಹೇಳಿದ್ರೆ ಇದು ಇದಕ್ಕೆ ಆನ್ಸರ್ ಆಗಿರಲ್ಲ. ಅದಕ್ಕೆ ಕಂಪಲ್ಸರಿಯಾಗಿ 25 ಸ್ಕ್ವಯರ್ ಸೆಂಟಿಮೀಟರ್ ಅಂತಲೇ ಇರಬೇಕು, ಅಥವಾ ಈ ರೀತಿ ಇರಲಿಲ್ಲ ಅಂದರೆ ಈ ರೀತಿಯಾಗಿ ಕೂಡ ಇರ್ಬೋದು. ಸೊ ಅದು ಹೇಗೆ ಅಂತ ಹೇಳಿದ್ರೆ, 25 ಸೆಂಟಿಮೀಟರ್ ಸ್ಕ್ವಯರ್, ಅಥವಾ ಇದು ನಾನು ಓದಬೇಕಾದ್ರೆ ನಾವು 25 ಸ್ಕ್ವಯರ್ ಸೆಂಟಿಮೀಟರ್ ಅಂತಲೇ ಓದಬೇಕು. ಸೊ ಇವೆರಡು ಕೂಡ ನಿಮ್ಮ ಆನ್ಸರ್ ಆಗಿರ್ಬೋದು. ಮೂರನೇದಾಗಿ ನಾವು ಡಯಾಗ್ನಲ್ನ ಕಂಡುಹಿಡಿಬೇಕು. ಸೊ ಡಯಾಗ್ನಲ್ನ ಕಂಡುಹಿಡಿಬೇಕಾದ್ರೆ ನಾವು ಯೂಸ್ ಮಾಡ್ತಕ್ಕಂಥ ಫಾರ್ಮುಲಾ ಈಸಿಯಾಗಿ ನೀವು ರಿಕಾಲ್ ಮಾಡ್ಕೊಳ್ಳಿ ಒನ್ಸ್ ಅಗೈನ್. ಸೊ ಡಯಾಗ್ನಲ್ಗೆ ಯೂಸ್ ಮಾಡ್ತಕ್ಕಂಥದ್ದು √2 × ಸೈಡ್ ಅಂತ ಯೂಸ್ ಮಾಡ್ತೀವಿ. ಓಕೆ, √2 × ಸೈಡ್ ಆಗಿರುತ್ತೆ. √2 ವ್ಯಾಲ್ಯೂ ಎಷ್ಟು, ಒನ್ಸ್ ಅಗೇನ್ ನನ್ನ ಜೊತೆನೆ ರಿಪೀಟ್ ಮಾಡಿ, √2 ನಾವು ಸಿಂಪ್ಲಿಫೈ ಮಾಡಿದಾಗ ನಮಗೆ ಬರ್ತಕ್ಕಂಥ ಒಂದು ಆನ್ಸರ್ ಏನು ಅಂತ ಹೇಳಿದ್ರೆ, 1.414 ಬಂದಿರುತ್ತೆ. ಇಂಟು ಸೈಡ್ ಎಷ್ಟಿದೆ, ಇಲ್ಲಿ 5 ಸೆಂಟಿಮೀಟರ್ನ ಮೆಷರ್ಮೆಂಟಲ್ಲಿ ನೀಡಲಾಗಿದೆ, ಸೊ ಅಲ್ಲಿಗೆ 5. ಸೊ ಇವೆರಡನ್ನು ಕೂಡ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, ಆನ್ಸರ್ ಸಿಗುತ್ತೆ. 5 4s ಎಷ್ಟಾಗುತ್ತೆ, 20. ಸೊ 5 1s 5 ಪ್ಲಸ್ 2 ಆ್ಯಡ್ ಮಾಡಿದರೆ 7 ಆಗುತ್ತೆ. ನೆಕ್ಸ್ಟ್ 5 4s 20, ಸೊ ಅಗೇನ್ 0 ತೊಗೊಳ್ಳಿ. ಅಗೇನ್ 5 1s 5 ಪ್ಲಸ್ 2 7. ಸೊ ಈಗ ಪಾಯಿಂಟ್ ಇಡೋದಾದರೆ ಎಷ್ಟು ಸಂಖ್ಯೆ ಆದಮೇಲೆ ಪಾಯಿಂಟ್ ಇಡಬೇಕು, ಪಾಯಿಂಟ್ ಆದಮೇಲೆ 3 ಸಂಖ್ಯೆ ಇದಾವೆ. ಸೊ ಇಲ್ಲಿಗೆ 3 ಸಂಖ್ಯೆ, 1 2 3. ಸೊ ಅಲ್ಲಿಗೆ ಇಲ್ಲಿ ನಾವು ಪಾಯಿಂಟ್ ಇಟ್ವಿ ಅಂತ ಹೇಳಿದ್ರೆ 7.070 ಸೆಂಟಿಮೀಟರ್ ಆಗಿರುತ್ತೆ. ಸೊ ಇದು ಈ ಒಂದು ಪ್ರಾಬ್ಲಮ್ಗೆ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗಿರುತ್ತೆ. ಐ ಹೋಪ್ ನಿಮಗೆ ಈ ಒಂದು ಸೊಲ್ಯೂಷನ್ ಕೂಡ ಈಸಿಯಾಗಿ ಅರ್ಥ ಆಗಿದೆ. ಈಗ ನಿಮಗೆ ಇನ್ನೂ ಒಂದೆರಡು ವ್ಯಾಲ್ಯೂಸ್ಗಳನ್ನು ನಾನು ನಿಮಗೆ ನೀಡ್ತೀನಿ. ಸೊ ಅವುಗಳನ್ನು ಕೂಡ ನೀವು ಖುದ್ದು ನೀವೇನೆ ಈ ಒಂದು ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಮಾಡಿ. ಜೊತೆಗೆ ಈಗ ನಮಗೆ ಗೊತ್ತಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಸೈಡನ್ನು ಕೊಟ್ಟಾಗ ಪೆರಿಮೀಟರ್ನ ಕಂಡುಹಿಡಿಯೋದು ಗೊತ್ತಾಯಿತು, ಏರಿಯಾನ ಕಂಡುಹಿಡಿಯೋದು ಗೊತ್ತಾಯಿತು,
ಡಯಾಗನಲ್ ನ ಕಂಡುಹಿಡಿಯೋದು ಗೊತ್ತಾಯಿತು. ಸಪೋಸ್ ಇಫ್ ಇನ್ ಕೇಸ್ ನಮಗೇನಾದ್ರೂ ಕೂಡ ಪೆರಿಮೀಟರ್ನ ಕೊಟ್ಟರೆ ನಾವು ಹೇಗೆ ಸೈಡನ್ನು ಕಂಡುಹಿಡಿಬೇಕು, ಸಪೋಸ್ ಏರಿಯಾನ ಕೊಟ್ಟರೆ ಯಾವ ರೀತಿಯಾಗಿ ನಾವು ಡಯಾಗ್ನಲ್ನ ಕಂಡುಹಿಡಿಬೇಕು, ಸೊ ಅದ್ರ ಬಗ್ಗೆನೂ ಕೂಡ ನಾವು ನೋಡ್ತಾ ಹೋಗೋಣ. ಓಕೆ, ನಿಮಗೆ ಗೊತ್ತಿರಬೇಕು ಯಾವುದೇ ಒಂದು ಪಾರ್ಟನ್ನು ನಮಗೆ ಕೊಟ್ಟರೂ ಕೂಡ ನಾವು ಇನ್ನೊಂದು ಪಾರ್ಟನ್ನು ನಾವು ಈಸಿಯಾಗಿ ಕಂಡುಹಿಡಿಬೋದು. ಸೊ ಅದಕ್ಕೆ ಬೇಸಿಕ್ ನಾನು ನಿಮಗೆ ಹೇಳ್ಕೊಡ್ತೀನಿ ಏನು ಅಂದರೆ, ಪೆರಿಮೀಟರ್ ಕೊಟ್ಟಾಗ ನೀವು ಸೈಡನ್ನು ಕಂಡುಹಿಡ್ಕೊಂಡ್ರಿ ಅಂತ ಹೇಳಿದ್ರೆ ಉಳಿದಿರ್ತಕ್ಕಂಥ ಏರಿಯಾ ಮತ್ತು ಡಯಾಗ್ನಲ್ನ ನೀವು ಈಸಿಯಾಗಿ ಕಂಡುಹಿಡಿಬೋದು. ಇಫ್ ಇನ್ ಕೇಸ್ ಏರಿಯಾ ಕೊಟ್ಟರೆ ಸೈಡನ್ನು ಕಂಡುಹಿಡ್ಕೊಂಡ್ರಿ ಅಂತ ಹೇಳಿ ಪೆರಿಮೀಟರ್ ಆ್ಯಂಡ್ ಡಯಾಗ್ನಲ್ನ ಕಂಡುಹಿಡಿಬೋದು. ಅಗೇನ್ ಹ್ಯಾಸ್ ಸೇಮ್ ಟು ಸೇಮ್, ಡಯಾಗ್ನಲ್ನ ಕೊಟ್ಟರೆ ನೀವು ಸೈಡನ್ನು ಕಂಡುಹಿಡ್ಕೊಂಡ್ರೆ ಪೆರಿಮೀಟರ್ ಮತ್ತು ಏರಿಯಾನ ನೀವು ಈಸಿಯಾಗಿ ಕಂಡುಹಿಡಿಬೋದು. ಸೊ ಅದಕ್ಕೆ ಬೇಸಿಕಲಿ ನಾನು ನಿಮಗೆ ಸೈಡನ್ನು ಕಂಡುಹಿಡಿಯೋದನ್ನು ತೋರಿಸ್ಕೊಡ್ತೀನಿ. ಅಂದರೆ ಪೆರಿಮೀಟರ್ ಏರಿಯಾ ಡಯಾಗ್ನಲ್ನ ಕೊಟ್ಟಾಗ ಹೇಗೆ ಈ ಒಂದು ಸೈಡನ್ನು ಕಂಡುಹಿಡಿಯಬೇಕು ಅಂತ ತಿಳ್ಕೊಂಡ್ರೆ ಅಂದರೆ ನೀವು ಉಳಿದಿರ್ತಕ್ಕಂಥ ಪ್ರಾಬ್ಲಮನ್ನು ಮಾಡ್ಬೋದು. ಈಗ ನಿಮಗೆ ಬೇಸಿಕ್ ಇನ್ನೂ ಎರಡು ಪ್ರಾಬ್ಲಮ್ಗಳನ್ನು ಕೊಡ್ತೀನಿ, ಆ ಎರಡು ಪ್ರಾಬ್ಲಮ್ಗಳನ್ನು ನೀವೇ ಖುದ್ದಾಗಿ ಸಾಲ್ವ್ ಮಾಡಿ. ಓಕೆ, ಸೊ ಈಗ ಒಂದು ಸೈಡ್ ಎಸ್ ಇದೆ ಅಂತ ಹೇಳಿದರೆ ಇದು ನಿಮಗೆ ಮೂರನೇ ಪ್ರಾಬ್ಲಮ್ ಆಗಿರುತ್ತೆ. ಸೊ ಸೈಡ್ ಈಸ್ ಈಕ್ವಲ್ ಟು ಒಂದು 7 ಸೆಂಟಿಮೀಟರ್ನ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಇನ್ನೊಂದು ಫೋರ್ತ್ ಪ್ರಾಬ್ಲಮ್ ಏನಿದೆ ಅಂತ ಹೇಳಿದ್ರೆ ಸೈಡ್ ಈಸ್ ಈಕ್ವಲ್ ಟು 8 ಮೀಟರ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಇವೆರಡನ್ನು ಕೂಡ ನನಗೆ ಆನ್ಸರ್ ಮಾಡಿ ಕಮೆಂಟ್ ಮಾಡಿ. ಓಕೆ, ಐ ಹೋಪ್ ನೀವು ಎಲ್ಲರೂ ಕೂಡ ಆನ್ಸರ್ ಮಾಡಿ ಕಮೆಂಟ್ ಮಾಡ್ತೀರಾ ಅಂದ್ಕೊಳ್ತೀನಿ. ನೆಕ್ಸ್ಟ್, ಇವಾಗ ನಾವು ಈ ಒಂದು ಪ್ರಾಬ್ಲಮ್ಗಳಲ್ಲಿ ಪೆರಿಮೀಟರ್ನ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ. ಸೊ ಈಗ ಸಪೋಸ್ ಪೆರಿಮೀಟರ್ನ ಕೊಟ್ಟಿದ್ದಾರೆ, ಸೊ ಪೆರಿಮೀಟರ್ನ ಕೊಟ್ಟಾಗ ನಾವು ಯಾವ ರೀತಿಯಾಗಿ ಸೈಡನ್ನು ಕಂಡುಹಿಡಿಬೇಕು. ಸೊ ಅಲ್ಲಿಗೆ ಪೆರಿಮೀಟರ್ ಎಷ್ಟು ಅಂತ ಹೇಳಿ ಪೆರಿ ಮೀಟರ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ಸೊ ಪೆರಿಮೀಟರ್ನ ಕೊಟ್ಟಾಗ ನಾವು ಸೈಡನ್ನು ಕಂಡುಹಿಡಿಬೇಕು. ಎಕ್ಸಾಂಪಲ್ ನಾನು ನಿಮಗೆ ಈಗ ನಾವು ಹಿಂದೆ ಮಾಡಿರ್ತಕ್ಕಂಥದ್ದನ್ನೇ ತಗೊಳ್ತಾ ಇದ್ದೀನಿ. ಸೊ ಪೆರಿಮೀಟರ್ ಈಸ್ ಈಕ್ವಲ್ ಟು 16 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ಪೆರಿಮೀಟರ್ ಈಸ್ ಈಕ್ವಲ್ ಟು 16 ಸೆಂಟಿಮೀಟರ್. ಈಗ ನಾವು ಇದಕ್ಕೆ ಯೂಸ್ ಮಾಡ್ತಕ್ಕಂಥ ಫಾರ್ಮುಲಾ ಏನು ಅಂತ ಹೇಳಿದ್ರೆ ಸೈಡ್ ಈಸ್ ಈಕ್ವಲ್ ಟು ಪೆರಿಮೀಟರ್ ಡಿವೈಡೆಡ್ ಬೈ 4. ಪೆರಿಮೀಟರ್ ಡಿವೈಡೆಡ್ ಬೈ 4 ಅಂದರೆ ಸುತ್ತಳತೆ ಡಿವೈಡೆಡ್ ಬೈ 4 ಯೂಸ್ ಮಾಡಿದರೆ ನಮಗೆ ಸೊಲ್ಯೂಷನ್ ಸಿಗುತ್ತೆ. ಪೆರಿಮೀಟರ್ ಎಷ್ಟಿದೆ? 16 ಇದೆ. ಬೈ 4 ಅಂತ ಹೇಳಿದ್ರೆ 4 ones 4 4s. ಸೊ ಅಲ್ಲಿಗೆ 4 ಸೆಂಟಿಮೀಟರ್ ಆಗಿರುತ್ತೆ. ಸೈಡ್ ಹಾಗಾದರೆ ಏನಿದೆ? ಹಾಗಾದರೆ ಇದರ ವ್ಯಾಲ್ಯೂ, ಸೈಡ್ನ ವ್ಯಾಲ್ಯೂ 4 ಸೆಂಟಿಮೀಟರ್. ಈ ಹಿಂದಿನ ಪ್ರಾಬ್ಲಮಿನ ಆನ್ಸರ್ ಕೂಡ ಇದೇ ಆಗಿರುತ್ತೆ. ಸೊ ಎರಡನೇದಾಗಿ ಏನು ಅಂತ ಹೇಳಿದ್ರೆ, ಎರಡನೇದಾಗಿ ನಾವು ಕಂಡುಹಿಡಿಬೇಕಾಗಿರ್ತಕ್ಕಂಥದ್ದು, ಸಪೋಸ್ ನಮಗೇನಾದ್ರೂ ಕೂಡ ಏರಿಯಾನ ಕೊಟ್ಟಿದ್ರು ಅಂತ ತಿಳ್ಕೊಳ್ಳೋಣ. ಏರಿಯಾ ಎಷ್ಟಿತ್ತು ಅಂತ ಹೇಳಿದ್ರೆ ಅವಾಗಲಿನ ಪ್ರಾಬ್ಲಮಲ್ಲೂ ಕೂಡ ಅಷ್ಟೇ ಇದೆ. ಏರಿಯಾ ಈಸ್ ಈಕ್ವಲ್ ಟು 16 ಸೆಂಟಿಮೀಟರ್ ಸ್ಕ್ವೇರ್ ಅಥವಾ 16 ಸ್ಕ್ವೇರ್ ಸೆಂಟಿಮೀಟರ್ ಅಂತ ಇದೆ. ಸೊ ಈ 16 ಸ್ಕ್ವೇರ್ ಸೆಂಟಿಮೀಟರ್ನ ಕೊಟ್ಟಾಗ ಹೇಗೆ ಕಂಡುಹಿಡಿಬೇಕು? ಈಗ ನೋಡಿ, ನಿಮಗೆ ಈ ಒಂದು ಪ್ರಾಬ್ಲಮ್ಗಳಲ್ಲಿ ಟ್ವಿಸ್ಟ್ ಆಗಿರ್ತಕ್ಕಂಥದ್ದೇನೂ ಇರಲ್ಲ. ಆದರೆ ನೀವು ಈ ಕ್ಯಾಲ್ಕುಲೇಷನ್ನ ಮಾಡಬೇಕಿದ್ರೆ ನಿಮಗೆ ವ್ಯಾಲ್ಯೂಸ್ಗಳು ಗೊತ್ತಿರಬೇಕು. ಸೊ ವ್ಯಾಲ್ಯೂ ಗೊತ್ತಿರಬೇಕು ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಜಸ್ಟ್ ಇಷ್ಟೇ. ಏರಿಯಾ ಈಸ್ ಈಕ್ವಲ್ ಟು ಏನಾಗಿರುತ್ತೆ ಅಂತ ಹೇಳಿದ್ರೆ ರೂಟ್ ಏರಿಯಾನ ನಾವು ಮಾಡಿಬಿಟ್ಟು ಏನು ಮಾಡಬೇಕು, ಸಿಂಪ್ಲಿಫೈ ಮಾಡಿದರೆ ಸಾಕು. ರೂಟ್ ಏರಿಯಾ ಅಂತ ಹೇಳಿದರೆ ಸೈಡ್ ಈಸ್ ಈಕ್ವಲ್ ಟು ರೂಟ್ ಏರಿಯಾ. ಈಗ ನೋಡಿ, ನಮಗೆ ರೂಟ್ ಏರಿಯಾ ಅಂತ ಹೇಳಿದ್ರೆ ಏರಿಯಾ ವ್ಯಾಲ್ಯೂ ಎಷ್ಟಿದೆ ಅಂತ ಹೇಳಿದ್ರೆ 16 ಸ್ಕ್ವೇರ್ ಸೆಂಟಿಮೀಟರ್ ಇದೆ. ಸೊ ಅಲ್ಲಿಗೆ ನಾವೇನು ಮಾಡೋಣ ಅಂತ ಹೇಳಿದ್ರೆ 16 ಅಂತ ಬರ್ಕೊಳ್ಳೋಣ. ಸೊ ಈ ಒಂದು ವ್ಯಾಲ್ಯೂನ ನಾವು ಅಂದರೆ ರೂಟನ್ನು ತೆಗೆದುಬಿಟ್ರೆ, ಅಂದರೆ 16 ರೂಟನ್ನು ತೆಗಿಬೇಕು ಅಂದ್ರೆ ಅದನ್ನು ಕೂಡ ತೋರಿಸ್ಕೊಡ್ತೀನಿ ಹೇಗೆ ತೆಗಿಬೇಕು. ಇದರ ಜೊತೆಗೆ ನಿಮಗೆ ನಾನು ನಿಮಗೆ ಸ್ಕ್ವೇರ್ ಮತ್ತು ಕ್ಯೂಬ್ ವ್ಯಾಲ್ಯೂಸ್ಗಳಲ್ಲಿ ಯಾವ ರೀತಿಯಾಗಿ ಕ್ಯೂಬ್ ರೂಟ್ ಮತ್ತು ಸ್ಕ್ವೇರ್ ರೂಟನ್ನು ಸಿಂಪ್ಲಿಯ ಈ ಒಂದು ಟೆಕ್ನಿಕ್ಸನ್ನು ಯೂಸ್ ಮಾಡಿ ಹೇಗೆ ತೆಗೆಯೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಸೊ ಆ ಒಂದು ಟೆಕ್ನಿಕನ್ನೇ ಇದಕ್ಕೂ ಕೂಡ ಯೂಸ್ ಮಾಡಿ ನೀವೇನು ಮಾಡಿ ಅಂತ ಹೇಳಿದ್ರೆ ಡೈರೆಕ್ಟಾಗಿ ತೆಗಿಬೋದು, ಇಲ್ಲ ಅಂತ ಹೇಳಿದ್ರೆ ಜನರಲ್ ಫಾರ್ಮೇಟಲ್ಲೂ ಕೂಡ ನೀವು ತೆಗಿಬೋದಾಗಿರುತ್ತೆ. ಈಗ ಎಕ್ಸಾಂಪಲ್ ನಾನು ನಿಮಗೆ ಈ ಒಂದು ಜನರಲ್ ಫಾರ್ಮೇಟಲ್ಲೇ ತೋರಿಸ್ಕೊಡ್ತೀನಿ. ಓಕೆ, ನೀವು ಟೆಕ್ನಿಕನ್ನು ಯೂಸ್ ಮಾಡಿ ತೆಗೆಯೋದಾದರೆ ನಿಮಗೆ ಸ್ಕ್ವೇರ್ ಆ್ಯಂಡ್ ಕ್ಯೂಬ್ ರೂಟ್ಗಳಲ್ಲಿ ನಿಮಗೆ ತೋರಿಸಿರ್ತಕ್ಕಂಥ ಟೆಕ್ನಿಕನ್ನು ಯೂಸ್ ಮಾಡಿ ತೆಗೀರಿ. ಈಗ ಸಪೋಸ್ ಇಲ್ಲಿ 16 ವ್ಯಾಲ್ಯೂ ಇದೆ. ಸೊ 16 ವ್ಯಾಲ್ಯೂ ಅಂದರೆ 2 ವ್ಯಾಲ್ಯೂಸ್ಗಳಿದ್ದಾವೆ. ಸೊ ಈಗ ನಾವು ಇದನ್ನು ಸ್ಕ್ವೇರ್ ರೂಟನ್ನು ತೆಗಿಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? 1 ಸ್ಕ್ವೇರ್ 2 ಸ್ಕ್ವೇರ್ 3 ಸ್ಕ್ವೇರ್ 4 ಸ್ಕ್ವೇರ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಇಲ್ಲಿ 16 ವ್ಯಾಲ್ಯೂ, ಇಲ್ಲಿ ಇರ್ತಕ್ಕಂಥ ವ್ಯಾಲ್ಯೂಸ್ಗಳ ಯಾವ ಒಂದು ವ್ಯಾಲ್ಯೂಸ್ಗೆ ತುಂಬ ನಿಯರೆಸ್ಟ್ ಆಗಿರತಕ್ಕಂಥ ವ್ಯಾಲ್ಯೂ ಆಗಿರುತ್ತೆ ಅಥವಾ ಅದಕ್ಕೆ ಸಮನಾಗಿರ್ತಕ್ಕಂಥ ವ್ಯಾಲ್ಯೂ ಆಗಿರುತ್ತೆ. ಸೊ ಇಲ್ಲಿ 4 ಸ್ಕ್ವೇರ್ ಅಂತ ಹೇಳಿದ್ರೆ 16 ನಿಯರೆಸ್ಟ್ ಆಗಿರ್ತಕ್ಕಂಥದ್ದು. ಇಫ್ ಇನ್ ಕೇಸ್ ಕಡಿಮೆ ಇತ್ತು ಅಂತ ಹೇಳಿದ್ರೆ ನೀವೇನು ಮಾಡಬೇಕು? ಅವಾಗ 3 ಯೂಸ್ ಮಾಡಬೇಕಾಗುತ್ತೆ. ಓಕೆ, ಸೊ ನಾನು ಡೈರೆಕ್ಟಾಗಿ ಯೂಸ್ ಮಾಡ್ತಾ ಇದ್ದೀನಿ 4 4s ಏನಾಗಿರುತ್ತೆ? 16. ಸೊ ಅಲ್ಲಿಗೆ ಏನು ಮಾಡ್ಬೋದು, ನಾನು ಇದಕ್ಕೆ ಆನ್ಸರ್ ಏನು ಅಂತ ತಗೋಬೋದು, 4 ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ಬೋದು. ಸೊ ಅಲ್ಲಿಗೆ ಏರಿಯಾ ಈಸ್ ಈಕ್ವಲ್ ಟು ಈಗ ನಮಗೆ ಕೊಟ್ಟಾಗ 4
ಸೆಂಟಿಮೀಟರ್ ಆಗಿರುತ್ತೆ. ಸೊ ಈ ರೀತಿಯಾಗಿರೂ ಬೇಕಾದ್ರೂ ಕೂಡ ಕಂಡುಹಿಡಿಬೋದು. ಸೊ ಇದಕ್ಕೆ ಬೇಸಿಕ್ ಫಾರ್ಮುಲಾ ಈಸ್ ಈಕ್ವಲ್ ಅಂದರೆ ಸೈಡ್ ಈಸ್ ಈಕ್ವಲ್ ಟು ರೂಟ್ ಏರಿಯಾ. ಓಕೆ, ಐ ಹೋಪ್ ನಿಮಗೆ ಇದು ಕೂಡ ಕ್ಲಿಯರ್ ಆಗಿದೆ. ಸೊ ಇಲ್ಲಿಂದನೂ ಕೂಡ ನೀವು ಸೈಡನ್ನು ಕಂಡುಹಿಡಿಬೋದು. ಸೈಡ್ ಕಂಡುಹಿಡ್ಕೊಂಡ್ರೆ ಅಂದರೆ ಪೆರಿಮೀಟರ್ ಕಂಡುಹಿಡಿಬೋದು ಅಥವಾ ಡಯಾಗ್ನಲ್ ಕೂಡ ಕಂಡುಹಿಡಿಬೋದು. ಈಗ ನಮಗೆ ಫೈನಲ್ ಉಳಿದಿರ್ತಕ್ಕಂಥ ಕ್ಯಾಲ್ಕುಲೇಷನ್ ಅಂತ ಹೇಳಿದ್ರೆ ಡಯಾಗ್ನಲ್ನ ಕೊಟ್ಟಾಗ ನಾವು ಯಾವ ರೀತಿಯಾಗಿ ಸೈಡನ್ನು ಕಂಡುಹಿಡಿಬೇಕು ಅಂತ. ಈಗ ಸಪೋಸ್ ನಮಗೆ ಡಯಾಗ್ನಲ್ನ ವ್ಯಾಲ್ಯೂ ಏನು ಅಂತ ಆದರೆ 5.656 ಸೆಂಟಿಮೀಟರ್ನ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ. 6.56 ಸೆಂಟಿಮೀಟರ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ವ್ಯಾಲ್ಯೂಯನ್ನು ಕೊಟ್ಟಾಗ ಯಾವ ರೀತಿಯಾಗಿ ನಾವು ಸೈಡನ್ನು ಕಂಡುಹಿಡಿಬೇಕು? ಸೊ ಸೈಡನ್ನು ಕಂಡುಹಿಡಿಯೋದಕ್ಕೆ ಇರತಕ್ಕಂಥ ಫಾರ್ಮುಲಾ ಸೈಡ್ ಈಸ್ ಈಕ್ವಲ್ ಟು ಡಯಾಗ್ನಲ್ ಡಿವೈಡೆಡ್ ಬೈ ರೂಟ್ ಟು. ಸೊ ಈ ಫಾರ್ಮುಲಾನ ನಾವು ಯೂಸ್ ಮಾಡಿ ಸೈಡನ್ನು ಕಂಡುಹಿಡಿಬೋದು. ಸೊ ಡಯಾಗ್ನಲ್ನ ವ್ಯಾಲ್ಯೂ ಏನು ಅಂತ ಆದರೆ 5.656 ಸೆಂಟಿಮೀಟರ್ ಡಿವೈಡೆಡ್ ಬೈ ರೂಟ್ ಟೂನ ಸಿಂಪ್ಲಿಫೈ ಮಾಡಿದರೆ ನಮಗೆ ಸಿಗ್ತಕ್ಕಂಥ ಅಂದರೆ ರೂಟ್ ಟೂವಲ್ಲಿ ರೂಟನ್ನು ಕ್ಯಾನ್ಸಲ್ ಮಾಡಿದರೆ ನಮಗೆ ಬರ್ತಕ್ಕಂಥ ವ್ಯಾಲ್ಯೂ 1.414 ಆಗಿದೆ. ಸೊ ಈಗ ನಾವು 1.414 5.656 ಕ್ಯಾನ್ಸಲ್ ಮಾಡಿದರೆ ಇಲ್ಲಿ ನೋಡಿ ಡೈರೆಕ್ಟಾಗಿ ಇದೇನಾಗುತ್ತೆ ಅಂತ ಹೇಳಿದ್ರೆ ಕ್ಯಾನ್ಸಲ್ ಆಗುತ್ತೆ. ಸೊ ಅಲ್ಲಿಗೆ 4 ಸೆಂಟಿಮೀಟರ್ ಆಗಿರುತ್ತೆ. ಸೊ ಈಗ ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿದ್ದೀನಿ ನಾನು, ಈಸಿಯಾಗಿ ಬರ್ತೀನಿ. ನೀವಾದರೆ ಇದನ್ನು ಕಂಪ್ಲೀಟಾಗಿ ಕ್ಯಾಲ್ಕುಲೇಷನ್ನ ಮಾಡಬೇಕು. ಓಕೆ, ಐ ಹೋಪ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಈಗ ಈ ಒಂದು ಫಾರ್ಮೇಟ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಾಬ್ಲಮ್ಸ್ಗಳನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಬೇಸಿಕಲಿ ನಿಮಗೆ ನಾನು ಗೈಡನ್ನು ಕೊಡ್ತೀನಿ ಮೊದಲು, ಆ ಒಂದು ಗೈಡೆನ್ಸ್ ಬೇಸ್ ಮೇಲೆ ನೀವೇನೇ ಸೊಲ್ಯೂಷನ್ ಮಾಡಿ, ಜೊತೆಗೆ ನಾನು ಕೂಡ ನಿಮಗೆ ಫ್ಯೂ ಆಫ್ ಪ್ರಾಬ್ಲಮ್ಸ್ಗಳನ್ನು ಸೊಲ್ಯೂಷನ್ ಮಾಡಿ ತೋರಿಸ್ತೀನಿ. ಅದರ ಆಧಾರದ ಮೇಲೆ ಈ ಒಂದು ಸೊಲ್ಯೂಷನ್ಸ್ಗಳನ್ನು ನೀವೇ ಖುದ್ದಾಗಿ ಟ್ರೈ ಮಾಡಿ. ಓಕೆ, ಬನ್ನಿ ಹಾಗಾದರೆ ಈ ಒಂದು ಪ್ರಾಬ್ಲಮ್ಸ್ಗಳನ್ನು ನೋಡೋಣ. ದ ಪೆರಿಮೀಟರ್ ಆಫ್ ಅ ಸ್ಕ್ವಯರ್ ಪಾರ್ಕ್ ಈಸ್ 72 ಮೀಟರ್ ಅಂತ ತಿಳ್ಕೊಳ್ಳಿ. ಇದನ್ನು ಕಂಪ್ಲೀಟಾಗಿ ಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಮೀಟರ್ ಅಂತ ಕನ್ಸಿಡರ್ ಮಾಡೋಣ. ದೆನ್ ದ ಏರಿಯಾ ಆಫ್ ದ ಸ್ಕ್ವಯರ್ ಈಸ್ ಅಂತ ಕೇಳಿದೆ. ಅಂದರೆ ಇಲ್ಲಿ ನಾವು ಕಂಡುಹಿಡಿಬೇಕಾಗಿರ್ತಕ್ಕಂಥದ್ದು ಸ್ಕ್ವಯರ್ನ ಏರಿಯಾವನ್ನು ಕಂಡುಹಿಡಿಬೇಕು. ಇಲ್ಲಿ ನಮಗೆ ಪೆರಿಮೀಟರ್ ಅಂದರೆ ಒಂದು ಕಂಪ್ಲೀಟ್ ಆಗಿರತಕ್ಕಂಥ ಸ್ಕ್ವಯರ್ ಇರತಕ್ಕಂಥ ಒಂದು ಪಾರ್ಕಿನ ಸುತ್ತಳತೆ ಅಥವಾ ಪರಿಧಿಯನ್ನು ಕೊಟ್ಟಿದ್ದಾರೆ ಅಥವಾ ಪೆರಿಮೀಟರ್ನ ಕೊಟ್ಟಿದ್ದಾರೆ. ಅದು ಎಷ್ಟು? 72 ಮೀಟ್ರಲ್ಲಿದೆ. ಸೊ ಇಲ್ಲಿ 72 ಮೀಟ್ರಲ್ಲಿದೆ. ಸೊ ಆ ಮೀಟ್ರಲ್ಲಿರ್ತಕ್ಕಂತಹ ಒಂದು ಪೆರಿಮೀಟರ್ನ ಆಧಾರದ ಮೇಲೆ ನಾವೇನನ್ನು ಕಂಡುಹಿಡಿಬೇಕು? ಏರಿಯಾನ ಕಂಡುಹಿಡಿಬೇಕು. ಸೊ ಇಲ್ಲಿ ಕ್ವಶನ್ ಮಾರ್ಕ್ ಇರತಕ್ಕಂಥದ್ದು ಮತ್ತು ಕೊಟ್ಟಿರ್ತಕ್ಕಂಥ ಒಂದು ವ್ಯಾಲ್ಯೂನ ನೋಡ್ಕೊಳ್ಳಿ. ನಾನು ಇಲ್ಲಿ ಬರ್ಕೊಳ್ತೀನಿ ಎಲ್ಲದನ್ನು ಕೂಡ ನಿಮಗೆ ತಿಳಿಸೋದಕ್ಕೆ, ಬಟ್ ನೀವು ಪ್ರ್ಯಾಕ್ಟೀಸ್ ಮಾಡಬೇಕಾದ್ರೆ ಬರ್ಕೊಳ್ಳಿ. ಬಟ್ ಯಾವಾಗ ಕಂಪ್ಲೀಟಾಗಿ ನಿಮಗೆ 100% ಅಂಡರ್ಸ್ಟುಡ್ ಅಂತ ಅನಿಸುತ್ತೋ ಆವಾಗ ನೀವು ನೇರವಾಗಿ ನಿಮ್ಗೆ ಹೇಗೆ ಬೇಕಾದರೂ ನೇರವಾಗಿರ್ತಕ್ಕಂಥ ಕ್ಯಾಲ್ಕುಲೇಷನ್ನ ಮಾಡ್ಬೋದು. ಸೊ ಪೆರಿಮೀಟರ್ ಎಷ್ಟಿದೆ ಅಂತ ಹೇಳಿದ್ರೆ 72 ಮೀಟರ್ ಇದೆ. ಸೊ ನಾವು ಕಂಡುಹಿಡಿಬೇಕಾಗಿರ್ತಕ್ಕಂಥದ್ದು ಏನಿದ್ರಲ್ಲಿ? ಏರಿಯಾನ ಕಂಡುಹಿಡಿಬೇಕು. ಸೊ ಕ್ವಶನ್ ಮಾರ್ಕ್ ಹಾಕಿದ್ದೀನಿ. ಸೊ ಏರಿಯಾ ಯಾವುದ್ರಲ್ಲಿ ಬರುತ್ತೆ ನಮಗೆ ಗೊತ್ತಿರಬೇಕು. ಸೊ ಇಲ್ಲಿ ಸ್ಕ್ವಯರ್ ಮೀಟ್ರಲ್ಲಿ ಬರುತ್ತೆ ಅಂತ ಗೊತ್ತಿರಬೇಕು. ಓಕೆ, ಸೊ ಈಗ ಎರಡೂ ಕೂಡ ವಿಷಯಗಳು ಗೊತ್ತಾಗಿದೆ ನಮಗೆ. ಕೊಟ್ಟಿರ್ತಕ್ಕಂಥದ್ದು ಪೆರಿಮೀಟರ್. ಸೊ ಪೆರಿಮೀಟರ್ನ ಕೊಟ್ಟಾಗ ನಾವೇನು ಮಾಡಬೇಕು? ಅದನ್ನು ಡಿವೈಡೆಡ್ ಬೈ 4 ಮಾಡಿಕೊಂಡಾಗ ನಮಗೇನು ಸಿಗುತ್ತೆ? ಆ್ಯಕ್ಚುಲಿ ಒಂದು ಸೈಡ್ ಸಿಗುತ್ತೆ. ಸೈಡನ್ನು ಸಿಕ್ಕಾಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಸೈಡ್ ಸ್ಕ್ವಯರನ್ನು ಮಾಡಿದಾಗ ನಮಗೆ ಏರಿಯಾ ಸಿಗುತ್ತೆ. ಓಕೆ, ಇದು ಫಾರ್ಮೇಟಲ್ಲಿ ಇರ್ತಕ್ಕಂಥದ್ದು. ಸ್ಟೆಪ್ 1 ಒಳಗಡೆ ಹೇಳೋದಾದರೆ ನಾವೇನು ಮಾಡ್ಕೋಬೇಕು ಅಂತ ಹೇಳಿದ್ರೆ ಪೆರಿಮೀಟರ್ನ ಕೊಟ್ಟಾಗ ಸೈಡನ್ನು ಕೊಂಡಿಡಬೇಕು. ಸೊ ಸೈಡ್ ಈಸ್ ಈಕ್ವಲ್ ಟು ಪೆರಿಮೀಟರ್ ಡಿವೈಡೆಡ್ ಬೈ 4 ಆಗಿದೆ. ಪೆರಿಮೀಟರ್ ಎಷ್ಟಿದೆ? 72 ಮೀಟರ್ ಇದೆ. ಡಿವೈಡೆಡ್ ಬೈ 4 ಆಗಿದೆ ಅಂದರೆ 4 ಸೈಡ್ಸ್ಗಳಿವು. ಸೊ 4 ನಾವು 72 ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಈಸಿಯಾಗಿ ಮಾಡ್ತೀರಾ ಅಂತ ಹೇಳಿದ್ರೆ ಬೇಕಾದ್ರೆ ಸಿಮ್ 1 by 1 ಕ್ಯಾನ್ಸಲ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೇರವಾಗಿ ಕ್ಯಾನ್ಸಲ್ ಮಾಡ್ಕೊಳ್ತೀರಾ ಅಂದರೆ 4 1s 4 4 18s 72 ಏನಾಗಿರುತ್ತೆ? ಇದು ಮೀಟರ್ ಸಿಕ್ಕಿರುತ್ತೆ. ಅಂದರೆ ಇಲ್ಲಿ ಸೈಡ್ ಎಷ್ಟಿದೆ ಅಂತ ಹೇಳಿದ್ರೆ 18 ಮೀಟರ್ ಇದೆ. ಒಂದು ಸಿಂಗಲ್ ಸೈಡ್ ಅಂದರೆ ಒಂದು ಸ್ಕ್ವಯರ್ ಪಾರ್ಕ್ ಏನಿದೆ ಇದರ ಒಂದು ಸೈಡ್ ಎಷ್ಟಿದೆ ಅಂತ ಹೇಳಿದ್ರೆ 18 ಮೀಟರ್ ಇದೆ ಅಂತ ಹೇಳಿದ್ರೆ ನಮಗೀಗ ಗೊತ್ತಿರಬೇಕು ಏನು ಅಂತ ಹೇಳಿದ್ರೆ 18 ಮೀಟರ್ ಇದೆ ಅಂತ ಹೇಳಿದರೆ ಜನರಲಿ ಇದಕ್ಕೆ ನಾವು ಯೂಸ್ ಮಾಡ್ತಕ್ಕಂಥ ಏರಿಯಾ ಫಾರ್ಮುಲಾನ ಯೂಸ್ ಮಾಡೋಣ. ಏರಿಯಾ ಈಸ್ ಈಕ್ವಲ್ ಟು ಸೈಡ್ ಸ್ಕ್ವಯರ್ ಅಂತನಾದರೂ ಯೂಸ್ ಮಾಡ್ಬೋದು, ಆರ್ ಎ ಸ್ಕ್ವಯರ್ ಅಂತನೂ ಕೂಡ ಯೂಸ್ ಮಾಡ್ಬೋದು, ಆರ್ ಇಲ್ಲಿ ಸೈಡ್ ಇಂಟು ಸೈಡ್ ಅಂದರೆ ಡಬಲ್ ಮಾಡಿಕೊಂಡ್ರು ಕೂಡ ನಿಮಗೆ ಆನ್ಸರ್ ಸಿಗುತ್ತೆ. ಸೈಡ್ ಇಂಟು ಸೈಡ್ ಮಾಡಿಕೊಂಡ್ರು ಕೂಡ ಆನ್ಸರ್ ಸಿಗುತ್ತೆ. ಸೊ ಇದರಲ್ಲಿ ನೀವು ಯಾವುದೇ ಒಂದು ಫಾರ್ಮೆಟನ್ನು ಯೂಸ್ ಮಾಡ್ಬೋದು. ಸೊ 18 ಸ್ಕ್ವಯರ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡಿ ನನಗೆ ಆನ್ಸರ್ನ ತಿಳಿಸಿ. ಓಕೆ, ಸೊ ಇದರಲ್ಲಿ ನಿಮಗೆ ಯಾವುದು ಆನ್ಸರ್ ಬಂದಿದೆ ಅಂತ ಹೇಳ್ಬಿಟ್ಟು ಇವಾಗ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗಿರುತ್ತೆ ಅಂದ್ಕೊಳ್ತೀನಿ. ಸೊ ಇದರಲ್ಲಿ ರೈಟ್ ಆಗಿರತಕ್ಕಂಥ ಆನ್ಸರ್ ಯಾವುದು ಇದರಲ್ಲಿ? ಸೊ ಇಲ್ಲಿ 3 to 4 ಸ್ಕ್ವಯರ್ ಸೆಂಟಿಮೀಟರ್ ಇದು ಪ್ರಾಪರ್ ಆಗಿರ್ತಕ್ಕಂಥ ಆನ್ಸರ್ ಆಗಿರುತ್ತೆ. ಐ ಹೋಪ್ ನಿಮಗೆ ಇದು ಕ್ಲಿಯರ್ ಆಗಿದೆ. ಸೊ ನೆಕ್ಸ್ಟ್ ಒಂದು ಪ್ರಾಬ್ಲಮನ್ನು ನೋಡೋಣ. ಸೊ ಈ ಪ್ರಾಬ್ಲಮಲ್ಲಿ ನಿಮಗೆ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ದ ಏರಿಯಾ ಆಫ್ ದ ಸ್ಕ್ವಯರ್
whose perimeter is 48 meter ಅಂತ ಇದೆ. ಸೋ ಇಲ್ಲಿ ಒಂದು ಸ್ಕ್ವೇರ್ ನ ಪೆರಿಮೀಟರ್ ಏನಾಗಿದೆ ಅಂತ ಹೇಳಿದ್ರೆ 48 ಮೀಟರ್ ಇದೆ. ಸೋ ಹಾಗಾದ್ರೆ ನಮಗೆ ಕಂಡುಹಿಡಿಯಬೇಕಾಗಿರತಕ್ಕಂತದ್ದು ಏನು ಇವಾಗ ಏರಿಯಾನ ಕಂಡುಹಿಡಿಯಬೇಕು. ದ ಏರಿಯಾ ಆಫ್ ಅ ಸ್ಕ್ವೇರ್ ಹೂಸ್ ಪೆರಿಮೀಟರ್ ಇಸ್ 48 ಮೀಟರ್ ಈಸ್ ಅಂತ ಹೇಳ್ಬಿಟ್ಟು ಓಕೆ. ಸೋ ಕನ್ನಡದಲ್ಲಿ ನಿಮಗೆ ಹೇಳೋದಾದ್ರೆ ಒಂದು ಚೌಕದ ಸುತ್ತಳತೆ 48 ಮೀಟರ್ ಇದೆ, ಹಾಗಾದರೆ ಚೌಕದ ವಿಸ್ತೀರ್ಣವೇನು ಅಂತ ಕೇಳ್ಬೋದು ಅಥವಾ ಚೌಕದ ವಿಸ್ತೀರ್ಣವು ಅಂತ ಕೇಳಲಾಗುತ್ತೆ. ಸೊ ಅವಾಗ ನೀವು ಇದನ್ನು ಮಾಡ್ಬೋದು. ಇದಕ್ಕೆ ನಾನು ನಿಮಗೆ ಸೊಲ್ಯೂಷನ್ ಮಾಡಿ ತೋರಿಸಲ್ಲ, ಜಸ್ಟ್ ನಿಮಗೆ ಫಾರ್ಮೇಟನ್ನು ಹೇಳ್ತೀನಿ ಏನೇನು ಕೊಟ್ಟಿದ್ದಾರೆ ಏನೇನು ಮಾಡಬೇಕು. ಸೊ ನೀವೇನೇ ಖುದ್ದಾಗಿ ಆನ್ಸರ್ ಮಾಡಿ ತಿಳಿಸಿ ಓಕೆ. ಸೊ ಮೊದಲನೇದಾಗಿ ನಮ್ಗೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಪೆರಿಮೀಟ್ರನ್ನು ಕೊಟ್ಟಿದ್ದಾರೆ. ಸೊ ಪೆರಿಮೀಟ್ರನ್ನು ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ 48 ಮೀಟರ್ ಇದೆ. ಸೊ ಈಗ ನಾವು ಕಂಡುಹಿಡಿಬೇಕಾಗಿರ್ತಕ್ಕಂಥದ್ದು ಏನು, ಏರಿಯಾನ ಕಂಡುಹಿಡಿಬೇಕು. ಸೊ ಏರಿಯಾ ಕಂಡುಹಿಡಿದಾದ್ಮೇಲೆ ನಮಗೆ ಯಾವುದರಲ್ಲಿ ಆನ್ಸರ್ ಬರುತ್ತೆ ನೋಡಿ. ಸೊ ಏರಿಯಾ ಆದಮೇಲೆ ಮೀಟರ್ ಅಂತ ಕೊಟ್ಟಿದ್ದಿರೋದ್ರಿಂದ ನಮಗೆ ಸ್ಕ್ವೇರ್ ಮೀಟ್ರಲ್ಲಿ ಆನ್ಸರ್ ಬರುತ್ತೆ. ಸೊ ಇದರಲ್ಲಿ ಫಸ್ಟ್ ನೀವೇನು ಮಾಡಿ ಅಂತ ಹೇಳಿದ್ರೆ ಪೆರಿಮೀಟರ್ ಡಿವೈಡೆಡ್ ಬೈ 4 ಅನ್ನು ಮಾಡ್ಕೊಳ್ಳಿ, ನಿಮ್ಗೆ ಸಮಥಿಂಗ್ ಆನ್ಸರ್ ಬರುತ್ತೆ. ಸೊ ಆ ಆನ್ಸರ್ನ ಏನು ಮಾಡಿ ಅಂತ ಹೇಳಿದ್ರೆ ಏರಿಯಾ ಇಸ್ ಈಕ್ವಲ್ ಟು ಎ ಸ್ಕ್ವೇರ್, ಅರ್ಥಾತ್ ನಿಮಗೆ ಬಂದಿರತಕ್ಕಂಥ ಸೈಡ್ ಏನಿದೆ ಸೊ ಆ ಸೈಡನ್ನು ಸ್ಕ್ವೇರ್ ಮಾಡಿದರೆ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ಆ ಆನ್ಸರ್ ಏನು ಅಂತ ಹೇಳ್ಬಿಟ್ಟು ನನಗೆ ತಿಳಿಸಿ ಓಕೆ. ಸೊ ನೆಕ್ಸ್ಟ್ ಥರ್ಡ್ ಒನ್ ಪ್ರಾಬ್ಲಮ್ ಏನಿದೆ ಅಂತ ನೋಡೋಣ. ದ ಪೆರಿಮೀಟರ್ ಆಫ್ ಅ ಸ್ಕ್ವೇರ್ ಕೋರ್ಟ್ ಯಾರ್ಡ್ ಈಸ್ 200 ಮೀಟರ್ ಇದೆ. ಅಂದರೆ ಒಂದು ಅಂಗಳದ ಅಂದರೆ ಒಂದು ಚೌಕಾಕಾರದ ಅಂಗಳದ ಒಂದು ಏನು ಒಂದು ಸೈಡ್ ಏನಿದೆ ಓವರ್ಆಲ್ ಆಗಿರತಕ್ಕಂಥ ಪೆರಿಮೀಟರ್ ಏನಿದೆ ಅಂತ ಹೇಳಿದ್ರೆ 200 ಮೀಟರ್ ಇದೆಯಂತ. ಸೊ ಆ ಒಂದು 200 ಮೀಟರ್ ಇರತಕ್ಕಂಥ ಒಂದು ಕೋರ್ಟ್ ಯಾರ್ಡ್ನ ಏರಿಯಾನ ಕೇಳಿದ್ದಾರೆ. ಸೊ ಇದನ್ನು ಕೂಡ ನೀವು ಈಸಿಯಾಗಿ ಮಾಡ್ಬೋದು. ಇಲ್ಲಿ ನೋಡಿ ನಿಮಗೆ ಲಾಸ್ಟ್ ಪ್ರಾಬ್ಲಮಲ್ಲಿ ಕೇಳಿರ್ತಕ್ಕಂಥದ್ದು ಇದರಲ್ಲಿತ್ತು ಅಂತ ಹೇಳಿದ್ರೆ ಎಲ್ಲ ಕಡೆಯೂ ಕೂಡ ಸ್ಕ್ವೇರ್ ಮೀಟರ್ ಅಂತ ಇತ್ತು, ಬಟ್ ಇಲ್ಲೇನಾಗಿದೆ ಅಂತ ಹೇಳಿದ್ರೆ ವರ್ಡಿಂಗ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಈ ರೀತಿ ಕೊಟ್ಟಾಗಲೂ ಕೂಡ ನೀವು ಖುದ್ದಾಗಿ ಆನ್ಸರ್ ಮಾಡೋದಕ್ಕೆ ರೆಡಿ ಇರಬೇಕು ಓಕೆ. ನೆಕ್ಸ್ಟ್ ಫೋರ್ತ್ ಪ್ರಾಬ್ಲಮ್, ಏರಿಯಾ ಆಫ್ ಅ ಸ್ಕ್ವೇರ್ ಕಿಚನ್ ಗಾರ್ಡನ್ ಈಸ್ 729 ಸ್ಕ್ವೇರ್ ಮೀಟರ್ ಅಂತ ಇದೆ. ಅಂದರೆ ಇಲ್ಲಿ ಓವರ್ಆಲ್ ಆಗಿ ಏನಾಗಿದೆ ಅಂತ ಹೇಳಿದ್ರೆ ಏರಿಯಾನ ಕೊಟ್ಟಿದ್ದಾರೆ, ನೀವೀಗ ಕಂಡುಹಿಡಿಬೇಕಾಗಿರ್ತಕ್ಕಂಥದ್ದು ಏನು ಪೆರಿಮೀಟರ್ನ ಕಂಡುಹಿಡಿಬೇಕು. ಪೆರಿಮೀಟರ್ ಅರ್ಥಾತ್ ಸುತ್ತಳತೆಯನ್ನು ಕಂಡುಹಿಡಿಬೇಕು. ಓವರ್ಆಲ್ ಆಗಿ ಆ ಒಂದು ಕೋರ್ಟ್ ಯಾರ್ಡ್ ಅಥವಾ ಈ ಒಂದು ಗಾರ್ಡನ್ ಏನಿದೆ ಇದರ ಒಂದು ಏರಿಯಾನ ಕೊಟ್ಟಿದ್ದಾರೆ. ಏರಿಯಾ ಎಷ್ಟಿದೆ ವ್ಯಾಲ್ಯೂ ಅಂತ ಹೇಳಿದ್ರೆ 729 ಸ್ಕ್ವೇರ್ ಮೀಟರ್ ಇದೆ. ನಿಮಗೆ ಬರ್ತಕ್ಕಂಥ ಪೆರಿಮೀಟರ್ನ ಆನ್ಸರ್ ಏನು ಅಂತ ಹೇಳಿದ್ರೆ ನಿಮಗೀಗ ಸುತ್ತಳತೆಯನ್ನು ಕಂಡುಹಿಡಿಬೇಕು. ಸೊ ಈ ಸುತ್ತಳತೆಯನ್ನು ಕಂಡುಹಿಡಿಬೇಕಾದ್ರೆ ನಿಮಗೆ ಇರ್ತಕ್ಕಂಥ ಫಾರ್ಮುಲಾ ಏನು ಅಂತ ಹೇಳಿದ್ರೆ ಏರಿಯಾನ ಕೊಟ್ಟಿದ್ದಾರೆ. ಸೊ ಏರಿಯಾದಲ್ಲಿ ಸೈಡನ್ನು ಕಂಡುಹಿಡಿದು ಸೈಡಿಂದ ನೀವೇನು ಮಾಡಿ ಪೆರಿಮೀಟರ್ನ ಕಂಡುಹಿಡಿಬೇಕು ಓಕೆ. ಐ ಹೋಪ್ ಕ್ಲಿಯರ್ ಇದೆ ಅಂದ್ಕೊಳ್ತೀನಿ. ನೀವು ಬೇಸಿಕ್ಕನ್ನು ನೋಡ್ಕೊಳ್ಳಿ, ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಫಿಫ್ತ್ ಒನ್ ಪ್ರಾಬ್ಲಮ್, ಪೆರಿಮೀಟರ್ ಆಫ್ ಅ ಸ್ಕ್ವೇರ್ ಫೀಲ್ಡ್ ಈಸ್ 36 ಮೀಟರ್, ಫೈಂಡ್ ಇಟ್ಸ್ ಏರಿಯಾ ಅಂತ ಹೇಳಿದ್ದಾರೆ. ಸೊ ಓಕೆ, ಪೆರಿಮೀಟರ್ ಆಫ್ ಅ ಸ್ಕ್ವೇರ್ ಫೀಲ್ಡ್ ಅಂತ ಹೇಳಿದ್ರೆ ಒಂದು ಸ್ಕ್ವೇರ್ ಫೀಲ್ಡ್ನ ಪೆರಿಮೀಟರ್ ಎಷ್ಟಿದೆ, 36 ಮೀಟರ್ ಇದೆ. ಅಂದರೆ ಒಂದು ಚೌಕಾಕಾರದ ಹೊಲ ಅಥವಾ ಗದ್ದೆಯ ಒಂದು ಸುತ್ತಳತೆ ಎಷ್ಟು ಅಂತ ಹೇಳಿದ್ರೆ 36 ಮೀಟರ್ ಇದೆ. ಈಗ ನಾವು ಕಂಡುಹಿಡಿಬೇಕಾಗಿರ್ತಕ್ಕಂಥದ್ದು ಏನು ಏರಿಯಾ. ನೀವಿಲ್ಲಿ ಜಸ್ಟ್ ಒಂದೇ ಒಂದು ಆನ್ಸರ್ನ ಮಾಡೋದಕ್ಕೆ ಹೋಗ್ಬಿಡಿ. ಎಲ್ಲದು ಇದರಲ್ಲಿ ಎಕ್ಸಾಂಪಲ್ ಅಂತ ಹೇಳಿದ್ರೆ ನಿಮಗೆ ಏರಿಯಾ ಕಂಡುಹಿಡಿರಿ, ಜೊತೆಗೆ ಸೈಡ್ನ ಕಂಡುಹಿಡಿರಿ, ಸಾಧ್ಯವಾಯಿತು ಅಂತ ಹೇಳಿದ್ರೆ ಡಯಾಗ್ನಲ್ನೂ ಕೂಡ ಕಂಡುಹಿಡಿ. ಇದರಿಂದ ನಿಮ್ಗೆ ಏನಾಗುತ್ತೆ ಬೇರೆ ಬೇರೆ ಕ್ಯಾಲ್ಕುಲೇಷನ್ಗಳು ಈಸಿ ಆಗ್ತವೆ. ನೆಕ್ಸ್ಟ್ ಸಿಕ್ಸ್ ಒನ್ ಪ್ರಾಬ್ಲಮ್, ಈಚ್ ಸೈಡ್ ಆಫ್ ಅ ಸ್ಕ್ವೇರ್ ಈಸ್ 26 ಮೀಟರ್ ಅಂತ ಇದೆ. ಅಲ್ಲಿ ಈಚ್ ಸೈಡ್ ಆಫ್ ಅ ಸ್ಕ್ವೇರ್ 26 ಮೀಟರ್ ಅಂತ ಹೇಳಿದ್ರೆ ಒಂದೊಂದು ಸೈಡಿಗೂ ಕೂಡ ಏನಾಗಿದೆ 26 ಮೀಟರ್ ಇದೆ. ಹಾಗಾದರೆ ಅದರ ಒಂದು ಏರಿಯಾನ ನೀವು ಕಂಡುಹಿಡಿರಿ ಅಂತ ಕೇಳಿದ್ದಾರೆ. ಇದರ ಜೊತೆಗೆ ನೀವೇನು ಮಾಡಿ ಏರಿಯಾ ಜೊತೆಗೆ ಪೆರಿಮೀಟರ್ನು ಕೂಡ ಕಂಡುಹಿಡಿರಿ ಓಕೆ. ಈಗ ನೆಕ್ಸ್ಟ್ ಒನ್ ಪ್ರಾಬ್ಲಮನ್ನು ನೋಡೋಣ, ಸೆವೆಂತ್ ಒನ್ ಪ್ರಾಬ್ಲಮ್, ಫೈಂಡ್ ದ ಏರಿಯಾ ಆಫ್ ಅ ಸ್ಕ್ವೇರ್ ಪ್ಲಾಟ್ 60 ಮೀಟರ್ ಲಾಂಗ್ ಅಂತ ಇದೆ. ಸೊ ಇಲ್ಲಿ ನೋಡಿ ನಿಮಗೆ ಕನ್ಫ್ಯೂಷನ್ ಮಾಡೋದಕ್ಕೆ ಸಮ್ ಟೈಮ್ ಏನು ಮಾಡ್ತಾರೆ, ಲಾಂಗ್ ಅಂತ ಕೊಡ್ಬೋದು, ಲೆಂತ್ ಅಂತ ಕೊಡ್ಬೋದು, ಬ್ರೆಡ್ತ್ ಅಂತ ಕೊಡ್ಬೋದು, ವಾಟ್ ಎವರ್ ಅವರು ಏನಾದರೂ ಕೊಟ್ಟಿರಲಿ, ನಿಮಗೆ ಇಲ್ಲಿ ಐಡೆಂಟಿಟಿಕಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸ್ಕ್ವೇರ್ ಪ್ಲಾಟ್ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಅದು ಚೌಕಾಕಾರವಾಗಿರ್ತಕ್ಕಂಥ ಒಂದು ಸ್ಕ್ವೇರ್ ಪ್ಲಾಟ್ ಆಗಿರುತ್ತೆ. ಇಲ್ಲಿ ಒಂದು ಕಡೆ ಲೆಂತ್ 60 ಮೀಟ್ರ್ ಇದೆ ಅಂತ ಹೇಳಿದ್ರೆ ಇಲ್ಲಿ ಬ್ರೆಡ್ತ್ ಕೂಡ ಏನಾಗಿರುತ್ತೆ 60 ಮೀಟರೇ ಇರುತ್ತೆ ಬ್ರೆಡ್ತ್. ಸೊ ಲೆಂತ್ ಆ್ಯಂಡ್ ಬ್ರೆಡ್ತ್ ಸೇಮ್ ಆಗಿರೋದ್ರಿಂದ ನೀವು ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡಬಹುದು ಓಕೆ. ಐ ಹೋಪ್ ನಿಮಗೆ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ ಈ ಪ್ರಾಬ್ಲಮ್ ಕೂಡ. ನೆಕ್ಸ್ಟ್ ಏಟ್ತ್ ಒನ್ ಪ್ರಾಬ್ಲಮ್, ಏರಿಯಾ ಆಫ್ ಅ ಸ್ಕ್ವೇರ್ ರೂಮ್ ಈಸ್ 169 ಸ್ಕ್ವೇರ್ ಮೀಟರ್, ಫೈಂಡ್ ಇಟ್ಸ್ ಪೆರಿಮೀಟರ್ ಅಂತ ಹೇಳಿದ್ದಾರೆ. ಸೊ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಮೊದಲು
ಈ ಒಂದು ಏರಿಯಾನ ಯೂಸ್ ಮಾಡಿಕೊಂಡು ನೀವೇನು ಮಾಡಿ ಅಂದರೆ ಸೈಡ್ ಕಂಡುಹಿಡಿರಿ. ಸೈಡ್ ಕಂಡುಹಿಡಿದಾದ ಮೇಲೆ ಅದರಿಂದ ನೀವೇನು ಮಾಡಿ ಅಂತ ಹೇಳಿದ್ರೆ ಪೆರಿಮೀಟರ್ನ ಕಂಡುಹಿಡಿರಿ. ಓಕೆ, ಐ ಹೋಪ್ ಇದು ಕೂಡ ಈಸಿ ಇದೆ. ನೆಕ್ಸ್ಟ್ ಫೈನಲಿ ಲಾಸ್ಟ್ ಒನ್ ಪ್ರಾಬ್ಲಮ್, ಇದು ಎರಡು ಕೂಡ ಸೇರಿಕೊಂಡಿದೆ. ಏನಿದೆ, ಸ್ಕ್ವೇರ್ ರೂಮ್ ಈಸ್ 36 ಮೀಟರ್ ಲಾಂಗ್. ಒಂದು ಸ್ಕ್ವೇರ್ ರೂಮ್ ಏನಿದೆ ಅಂತ ಹೇಳಿದ್ರೆ 36 ಮೀಟರ್ ಉದ್ದವಾಗಿದೆ. ಫೈಂಡ್ ಇಟ್ಸ್ ಏರಿಯಾ. ನೀವೇನನ್ನು ಕಂಡುಹಿಡಿಬೇಕು, ಮೊದಲನೇದಾಗಿ ಏರಿಯಾನ ಕಂಡುಹಿಡಿಬೇಕು, ಅದು ಸ್ಕ್ವೇರ್ ಮೀಟ್ರಲ್ಲಿ ಇರಬೇಕು. ಜೊತೆಗೆ ಪೆರಿಮೀಟರ್ನ ಕೂಡ ಕಂಡುಹಿಡಿಬೇಕು, ಅದು ನಿಮಗೆ ಮೀಟ್ರಲ್ಲಿ ಇರಬೇಕು. ಇಫ್ ಇನ್ ಕೇಸ್ ನಿಮಗೇನಾದ್ರೂ ಕೂಡ ಮೀಟ್ರಲ್ಲಿ ಕೊಡೋದ್ರ ಬದಲಾಗಿ ಈ ಥರನೂ ಕೊಡ್ಬೋದು, ಸೆಂಟಿಮೀಟ್ರಲ್ಲಿ ಕಂಡುಹಿಡಿರಿ ಅಂತ ಹೇಳ್ಬಿಟ್ಟು ಕೊಡ್ಬೋದು. ಸೊ ಆವಾಗಲೂ ಅದನ್ನು ಕೂಡ ನೀವು ಮಾಡ್ಬೋದು. ಜನರಲಿ ಇದರಲ್ಲಿ ಮೀಟ್ರಲ್ಲಿ ಕೇಳಿರೋದ್ರಿಂದ ನೀವೇನು ಮಾಡಿ ಅಂತ ಹೇಳಿದ್ರೆ ಈ ಒಂದು ಸ್ಕ್ವೇರ್ ರೂಮ್ನ ಲೆಂತನ್ನು ಕೊಟ್ಟಿದ್ದಾರೆ. ಸೊ ಲೆಂತನ್ನು ಯೂಸ್ ಮಾಡಿಕೊಂಡು ಬ್ರೆಡ್ತನ್ನು ಕೂಡ ಈಸಿಯಾಗಿ ಕಂಡುಹಿಡಿಬೋದು. ಸೊ ಇದರಿಂದ ನೀವು ಏರಿಯಾ ಕಂಡುಹಿಡಿರಿ, ನೆಕ್ಸ್ಟ್ ಪೆರಿಮೀಟರ್ ಕಂಡುಹಿಡಿರಿ. ಓಕೆ, ಸೊ ಇವೆರಡನ್ನೂ ಕೂಡ ಆನ್ಸರ್ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಒಂದು ಪ್ರಾಬ್ಲಮ್ಗಳು ಕಂಪ್ಲೀಟ್ ಆಗಿ ಬೇಸಿಕ್ ಲೆವೆಲ್ ಪ್ರಾಬ್ಲಮ್ ಆಗಿದ್ದಾವೆ, ಇದು ಕಂಪ್ಲೀಟ್ ಆಗಿ ಸ್ಕ್ವಯರ್ಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ರೆಕ್ಟ್ಯಾಂಗಲ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಪ್ರಾಬ್ಲಮ್ಸ್ಗಳನ್ನು ನೋಡೋಣ. ಸೊ ರೆಕ್ಟ್ಯಾಂಗಲ್ನ ಆದ ಮೇಲೆ ನಾವು ಡೈರೆಕ್ಟಾಗಿ ವಾಲ್ಯೂಮಿಗೆ ಹೋಗಿಬಿಟ್ಟು ಅಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ಸ್ಗಳನ್ನು ನೋಡೋಣ. ಜೊತೆಗೆ ಬೇರೆ ಬೇರೆ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಡಿಫಿಕಲ್ಟಿ ಪ್ರಾಬ್ಲಮ್ಸ್ಗಳನ್ನು ಕೂಡ ಪಿಕ್ ಮಾಡಿಕೊಂಡು ಅವುಗಳನ್ನು ಕೂಡ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಸ್ಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಈ ಕ್ಲಾಸಲ್ಲಿ ಇಷ್ಟು ಪ್ರಾಬ್ಲಮ್ಸ್ಗಳು ಸಾಕು. ಮುಂದಿನ ಕ್ಲಾಸಲ್ಲಿ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ. ಬೈ ಬೈ ಗೈಸ್.